ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸ್ವಾಗತ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಉದ್ಯೋಗಮುಖಿ ಕನ್ನಡ ಉಪನ್ಯಾಸ ಮಾಲೆಯ ಅಡಿಯಲ್ಲಿ ಇದೀಗ ಕನ್ನಡ ಸಂಶೋಧನೆ ಎಂಬ ವಿಷಯವನ್ನು ಕುರಿತು ಕಳೆದ ದಿನಾಂಕ 1 ರಿಂದ ಇಲ್ಲಿಯವರೆಗೆ ವಿಶೇಷವಾಗಿರತಕ್ಕಂಥ ಉಪನ್ಯಾಸಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ. ನಿರಂತರವಾಗಿ ಆನ್ಲೈನ್ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರಲಾಗ್ತಾ ಇದೆ. ಕನ್ನಡ ಛಂದಶಾಸ್ತ್ರ ಮಾತನಾಡುವುದಕ್ಕಾಗಿ ಹೀಗೆ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನ ಎಲ್ಲ ಸಹೃದಯರ ಪರವಾಗಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಪ್ರೀತಿಯಿಂದ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದಾನೆ. ಸರ್, ತಮಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ, ಸುಸ್ವಾಗತ. ಹಾಗೇನೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೇರಕ ಶಕ್ತಿಯಾಗಿರತಕ್ಕಂಥವ್ರು, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಅವರು, ಅವರಿಗೂ ಕೂಡ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ಅಷ್ಟೇ ಕ್ರಿಯಾಶೀಲವಾಗಿರತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ನಮ್ಮ ಎಲ್ಲ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಪ್ರೇರಣೆ ಹಾಗೂ ಸಹಕಾರವನ್ನ ನೀಡ್ತಾ ಬರ್ತಕ್ಕಂಥವ್ರು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ಆಗಿರ್ತಕ್ಕಂತಹ ಎನ್ ಕರಿಯಪ್ಪ ಅವರು, ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ಈ ಕನ್ನಡ ಸಂಶೋಧನೆ ಎನ್ನುವಂತಹ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ಮಾಲೆಯ ಸಕ್ರಿಯವಾಗಿರ್ತಕ್ಕಂಥ ಸಂಪಾದಕರಾಗಿರ್ತಕ್ಕಂಥ ಈಗಾಗಲೇ ಅವರಿಗೆ ಸ್ವಾಗತವನ್ನ ಬಯಸಿದ್ದೇನೆ, ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಅವರು. ಜೊತೆಗೆ ನಮ್ಮ ಈ ಕಾರ್ಯಕ್ರಮ ನಿರ್ವಾಹಕರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಅವರಿಗೂ ಕೂಡ ಅಕಾಡೆಮಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ನಮಗೆ ತಾಂತ್ರಿಕ ನೆರವನ್ನ ನೀಡುತ್ತಾ ಬರತಕ್ಕಂತಹ ಪ್ರವೀಣ್ ಅವರಿಗೂ, ಬಸವರಾಜ್ ಅವರಿಗೂ ಆತ್ಮೀಯವಾದ ಸ್ವಾಗತ. ಜೊತೆಗೆ ನಮ್ಮ ಈ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡತಕ್ಕಂತಹ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನೆಲ್ಗಳ ಮುಖಾಂತರವಾಗಿ ವೀಕ್ಷಣೆಯನ್ನ ಮಾಡತಕ್ಕಂತಹ ಎಲ್ಲ ಸಹೃದಯ ವೀಕ್ಷಕ ಬಂಧುಗಳಿಗೂ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ಜೊತೆಗೆ ನಮ್ಮ ಈ ಮಾಲಿಕೆಯ ಸದಸ್ಯ ಸಂಚಾಲಕರಾಗಿ ಕಾರ್ಯವನ್ನ ನಿರ್ವಹಿಸತಕ್ಕಂತಹ ದತ್ತಗುರು ಹೆಗಡೆ ಅವರಿಗೆ, ಡಾಕ್ಟರ್ ವಿ ಗಿರಿಜಾ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೇನೆ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇವತ್ತು ನಮ್ಮೊಂದಿಗೆ ಇರತಕ್ಕಂತಹ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಅವರ ಸಂಕ್ಷಿಪ್ತವಾಗಿರತಕ್ಕಂತಹ ಪರಿಚಯವನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ದಿನಾಂಕ 3/3/1963 ಶ್ರೀ ಡಿ ಎನ್ ವೀರಭದ್ರಯ್ಯ ಹಾಗೂ ಶಾರದಮ್ಮ ದಂಪತಿಗಳ ಉದರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಹೆಜ್ಜಾಜಿ ಗ್ರಾಮದಲ್ಲಿ ಜನಿಸಿರತಕ್ಕಂತಹ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನು ಹಾಗೂ ಕನ್ನಡ ಶಾಸನಗಳ ಶಿಲ್ಪ ಎಂಬ ವಿಷಯವನ್ನ ಕುರಿತು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರ ಮಾರ್ಗದರ್ಶನದೊಳಗೆ PhD ಪದವಿಯನ್ನ ಪಡೆದಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಡಿ ವಿ ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ಕಲಾ ನಿಕಾಯದ ಡೀನರ್ ಆಗಿ ಸೇವೆಯನ್ನ ಸಲ್ಲಿಸತಕ್ಕಂತಹ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಅವರು ಅದೇ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಹಾಗೂ ಆಡಳಿತಾತ್ಮಕ ವಿಭಾಗಗಳ ಮಾನ್ಯ ಕುಲಸಚಿವರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಎಫಿಗ್ರಫಿ ವಿಭಾಗದ ಮುಖ್ಯಸ್ಥರಾಗಿ, ವಿದ್ಯಾರ್ಥಿ ನಿಲಯದ ವಾರ್ಡನರ್ ಆಗಿ, ಹಾಗೆಯೇ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ BOS BOE ಸಮಿತಿಗಳ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಹಾಗೆಯೇ ಅಕಾಡೆಮಿಕ್ ಕೌನ್ಸಿಲ್ ಹಾಗೂ ಸಿಂಡಿಕೇಟ್ಗಳ ಸದಸ್ಯರಾಗಿ ಹೀಗೆ ಶೈಕ್ಷಣಿಕ ಮಟ್ಟದ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿರತಕ್ಕಂಥದ್ದು. 26ಕ್ಕೂ ಹೆಚ್ಚು ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ, ಹಲವಾರು ಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ. ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ 85ಕ್ಕೂ ಹೆಚ್ಚು ಲೇಖನಗಳು ಪ್ರಕಟಗೊಂಡಿವೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗಿ ಪ್ರಬಂಧಗಳನ್ನ ಮಂಡಿಸಿದ್ದಾರೆ. 3 ಜನ MPhil, 13 ಜನ PhD ಪದವಿಗಳನ್ನ ಇವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಪಡೆದಿದ್ದಾರೆ. 8 ಜನ PhD ಮಾಡ್ತಾ ಇದ್ದಾರೆ. ಹಾಗೇನೆ ಶಾಸನ ತಜ್ಞ BR ಗೋಪಾಲ್ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ, ಅದೇ ರೀತಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಪ್ರಶಸ್ತಿಯನ್ನ, ನೊಳಂಬಾಶ್ರೀ ಪ್ರಶಸ್ತಿಯನ್ನ, ಹಾಗೇನೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನವನ್ನ 2020ರಲ್ಲಿ ಅವರು ಪಡೆದುಕೊಂಡಿದ್ದಾರೆ.
ಇಂತಹ ಮಹಾನ್ ಚೇತನ ಶಕ್ತಿಯಾಗಿರತಕ್ಕಂಥ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಯವರು ಇವತ್ತು ನಮ್ಮೊಂದಿಗೆ ಇದ್ದುಕೊಂಡು ಕನ್ನಡ ಛಂದಶಾಸ್ತ್ರ ಸಂಶೋಧನೆ ಎಂಬ ವಿಷಯವನ್ನು ಕುರಿತು ಮಾತನಾಡಲಿದ್ದಾರೆ. ಸರ್, ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ತಾವೀಗ ತಮ್ಮ ಮಾತುಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಸರ್. ಎಲ್ರಿಗೂ ನಮಸ್ಕಾರ. ಉದ್ಯೋಗಮುಖಿ ಕನ್ನಡ ಮಾಲಿಕೆಯ ಅಡಿಯಲ್ಲಿ ಕನ್ನಡ ಸಂಶೋಧನೆಯನ್ನ ಕುರಿತು, ಅದರಲ್ಲೂ ಅದರ ಒಂದು ಅಂಗವಾದಂತ ಕನ್ನಡ ಛಂದಶಾಸ್ತ್ರದ ಸಂಶೋಧನೆಯನ್ನ ಕುರಿತು ಮಾತನಾಡೋದು ಇವತ್ತು ನನ್ನ ಪಾಲಿಗೆ ಬಂದಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಈ ಒಂದು ಅತ್ಯುತ್ತಮವಾದ ಒಂದು ಪ್ರಯತ್ನಕ್ಕೆ ನಾಡಿನ ಎಲ್ಲ ಕಡೆಯಿಂದ ಮೆಚ್ಚುಗೆ ಸಿಗ್ತಾ ಇರೋದು ಒಂದು ರೀತಿ ನಮ್ಮಂಥ ಉಪನ್ಯಾಸಕಾರರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಗಿದೆ. ಇದೊಂದು ಹೊಸ ಪ್ರಯತ್ನ. ಕನ್ನಡ ಛಂದಶಾಸ್ತ್ರ ಸಂಶೋಧನೆಯನ್ನ ಕುರಿತು ಮಾತಾಡುವಾಗ ಎರಡು ಮೂರು ರೀತಿಯ ಹಿನ್ನೆಲೆಯೊಳಗಡೆ ನಾವು ಮಾತಾಡಬೇಕಾಗ್ತದೆ. ಯಾಕೆ ಅಂದ್ರೆ ಇದು ಒಂದು ಶಾಸ್ತ್ರ. ಈ ಶಾಸ್ತ್ರದ ವಿಷಯವನ್ನ ಏನು ಸಂಶೋಧನೆ ಮಾಡುವುದು, ಇದರಲ್ಲಿ ಹೇಳಿರೋದೇ ಮತ್ತೊಮ್ಮೆ ಹೇಳಬೇಕಾಗತ್ತಷ್ಟೇ ಅನ್ನುವಂತ ಅನೇಕ ಅಭಿಪ್ರಾಯಗಳು ಕೂಡ ಇವೆ. ಬಹುತೇಕವಾಗಿ ಛಂದಸ್ಸಿನ ಸಂಶೋಧನೆ ಅಂದ್ರೆ ಆಯಾ ಕವಿಗಳು ತಮ್ಮ ಕೃತಿಗಳಲ್ಲಿ ಬಳಸಿರುವಂತಹ ಛಂದಸ್ಸಿನ ವಿವರಣೆಗಳನ್ನು ನೀಡುವಂಥದ್ದು, ಅಥವಾ ಯಾವುದಾದ್ರೂ ಛಂದಶಾಸ್ತ್ರದ ಕೃತಿಯನ್ನ, ಉದಾಹರಣೆ ಛಂದೋಂಬುದೇ ಆಗ್ಬೋದು ಅಥವಾ ಬೇರೆ ಬೇರೆ ಕೃತಿಗಳ ಒಳಗಿನ ಹೂರಣವನ್ನ ವಿವರವಾಗಿ ವರ್ಣಿಸುವುದಾಗ್ಬೋದು, ಇಂಥದೇ ಆಗಿದೆ. ಆದ್ರೆ ಛಂದಸ್ಸು ಒಂದು ಶುಷ್ಕ ಶಾಸ್ತ್ರ ಅಂತ ಹೇಳಿ ಏನು ಒಂದು ಅಭಿಪ್ರಾಯ ಇದೆ. ಆದರೆ ಆ ಶುಷ್ಕ ಶಾಸ್ತ್ರದಲ್ಲೂ ಕೂಡ ನಮ್ಮ ಪೂರ್ವಿಕರು ಸುಂದರವಾದಂಥ ಒಂದು ಆ ಬೇರೆ ಬೇರೆ ಬಂಧಗಳನ್ನು ಹೆಣೆಯುವುದಕ್ಕೋಸ್ಕರ ಅವರು ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದಾಗ ನಮ್ಮ ಛಂದಶಾಸ್ತ್ರಜ್ಞರ ಶ್ರಮ ನಮ್ಮ ಅರಿವಿಗೆ ಬರ್ತದೆ. ಈಗ ಕವಿರಾಜ ಮಾರ್ಗ ಕೃತಿಯಿಂದ ಮೊದಲುಗೊಂಡು ಪಂಪಾರಣ್ಣ ಜನ್ನ ಹರಿಹರ ರಾಘವಾಂಕ ಇವ್ರನ್ನೆಲ್ಲ ನಾವು ಗಮನಿಸಿದಾಗ ಅವರು ಏನು ತಮ್ಮ ಕಾವ್ಯದ ಮಾಧ್ಯಮವಾಗಿ ಬೇರೆ 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 ಛಂದೋ ಪ್ರಕಾರಗಳನ್ನು ಬಳಸಿದರೆ ಆ ಛಂದೋ ಪ್ರಕಾರದ ಬಳಸುವಿಕೆಯ ಹಿಂದೆ ಅವರ ಸೃಜನಶೀಲ ಮನಸ್ಸು ಕೆಲಸ ಮಾಡಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಏನು ಇಷ್ಟೆಲ್ಲ ಛಂದಸ್ಸಿನ ಪ್ರಕಾರಗಳಿವೆ, ಆ ಯಾವ ಪ್ರಕಾರದಲ್ಲಿ ನಾನು ಕಾವ್ಯವನ್ನ ರಚನೆ ಮಾಡಿದ್ರೆ ಜನರು ನನ್ನ ಕಾವ್ಯವನ್ನ ಮೆಚ್ಚುತ್ತಾರೆ ಅನ್ನುವಂತ ಒಂದು ಎಚ್ಚರಿಕೆ ಆಯಾ ಕವಿಗಳಲ್ಲಿ ಇದೆ. ಜೊತೆಗೆ ನಾವು ಪಂಪನಿಂದ ಗಮನಿಸಬಹುದು, ಅವರ ಕಾವ್ಯದಲ್ಲಿ ಏನು ಛಂದಸ್ಸುಗಳನ್ನು ಪ್ರಯೋಗ ಮಾಡಿದರೆ ಚಂಪು ಕಾವ್ಯಗಳಾದರೂ ಕೂಡ ರಗಳೆ ಆಗ್ಬೋದು, ತ್ರಿಪದಿ ಆಗ್ಬೋದು, ಅಕ್ಕರ ಆಗ್ಬೋದು, ಹೀಗೆ ಏನೇನು ಅವರು ಬಳಸಿದರೆ ಅದೆಲ್ಲವೂ ಒಂದು ವಿಶಾಲಾರ್ಥದಲ್ಲಿ ಅವರ ಸಂಶೋಧನಾ ಗುಣ ಅಂತ ನಾವು ಹೇಳ್ಬೋದು. ಯಾಕೆ ಅಂದ್ರೆ ಕಾವ್ಯ ರಚನೆಗೆ ಹೇಗೆ ಸೃಜನಶೀಲ ಮನಸ್ಸು ಕೆಲಸ ಮಾಡ್ತದೋ ಆ ಕಾವ್ಯವನ್ನ ಮಂಡಿಸೋದಕ್ಕೆ ಛಂದಶಾಸ್ತ್ರದ ನೆರವನ್ನ ನಮ್ಮ ಕವಿಗಳು ತಗೊಂಡಾಗ ಆ ಛಂದಸ್ಸಿನಲ್ಲಿ ಅವರು ಯಾವುದು ಸರಿ, ಯಾವುದು ತಪ್ಪು, ಯಾವುದು ನನ್ನ ಭಾವನೆಗಳಿಗೆ ಅಥವಾ ನನ್ನ ವಸ್ತುವಿಗೆ ಅಥವಾ ನನ್ನ ವರ್ಣನೆಯ ಕೌಶಲ್ಯಕ್ಕೆ ಸರಿ ಹೊಂದುತ್ತದೆ ಅಂತ ಅದನ್ನ ಕಂಡಿಡ್ಕೊಳ್ಳುವಂತ ಒಂದು ಆ ಶೋಧನಾ ಗುಣ ಆಯಾ ಕಾಲದ ಕವಿಗಳಲ್ಲಿ ತುಂಬಾ ದಟ್ಟವಾಗಿತ್ತು ಅಂತ ನಮಗೆ ಅನ್ನಿಸ್ತದೆ. ಈ ಕಾರಣದಿಂದಲೇ ಅನೇಕ ಜನ ಹೊಸ 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 ಪ್ರಯೋಗಗಳನ್ನು ಮಾಡುವ ಮೂಲಕ, ಹೊಸ ಹೊಸ ಛಂದಸ್ಸುಗಳನ್ನ ತಮ್ಮ ಕೃತಿಗಳಲ್ಲಿ ಅಳವಡಿಸ್ಕೊಳ್ಳುವ ಮೂಲಕ ಒಂದು ಹೊಸತನವನ್ನ ಸಾಧಿಸೋಣ, ಈ ಪರಂಪರೆಯಲ್ಲಿ ಬಂದಿರೋ ಕಾವ್ಯಕ್ಕಿಂತಲೂ ನನ್ನ ಕಾವ್ಯ ಸ್ವಲ್ಪ ಭಿನ್ನವಾಗಿ ಕಾಣಬೇಕು, ನನ್ನ ವರ್ಣನೆ ಭಿನ್ನವಾಗಬೇಕು, ಎಲ್ಲರೂ ಮೆಚ್ಚಬೇಕು ಅನ್ನುವಂಥ ಒಂದು ಕಳಕಳಿಯ ಹಿನ್ನೆಲೆಯಲ್ಲೇ
ಅವರು ಛಂದಸ್ಸಿನ ವಿವಿಧ ಪ್ರಕಾರಗಳನ್ನು ಬಳಸ್ತಾ ಇದ್ರು ಅಂತ ನಾವು ವಿಶಾಲವಾದ ಅರ್ಥದಲ್ಲಿ ಹೇಳಬಹುದು. ಈ ಛಂದಶಾಸ್ತ್ರದ ಸಂಶೋಧನೆ ನಾನಾಗಲೇ ಹೇಳಿದಾಗೆ, ಮೊದಲನೇದಾಗಿ ನಮ್ಮ ಛಂದೋಬುಧಿಯಿಂದ ಮೊದಲುಗೊಂಡು ಕವಿಜಿಹ್ವಾಬಂಧನಂವರೆಗೆ ಏನೇನು ಛಂದಶಾಸ್ತ್ರದ ಕೃತಿಗಳಿದೆ ಅದನ್ನ ವರ್ಣಿಸುವಂತ ಸಾಕಷ್ಟು ಕೃತಿಗಳು ನಮ್ಮ ಕನ್ನಡದಲ್ಲಿ ಪ್ರಕಟ ಆಗಿವೆ. ಇಂದ ಅನೇಕ ಛಂದಸ್ಸಿನ ಪ್ರಕಾರಗಳನ್ನ ಕುರಿತು ಒಂದೊಂದೇ, ಈಗ ಷಟ್ಪದಿ ಆಗ್ಬೋದು, ಚಂಪು ಆಗ್ಬೋದು, ರಗಳೆ ಆಗ್ಬೋದು, ತ್ರಿಪದಿ ಆಗ್ಬೋದು, ಈ ಒಂದೊಂದು ಪ್ರಕಾರವನ್ನೇ ಇಟ್ಕೊಂಡು ಅದು ಹೇಗೆ ಬೆಳೆದು ಬಂದಿದೆ ಪೂರ್ವ ಕಾಲದಿಂದಲೂ ಇಲ್ಲಿನವರೆಗೆ ಅನ್ನುವಂತ ವಿಶ್ಲೇಷಣಾತ್ಮಕ ಕೃತಿಗಳು ಕೂಡ ನಮಗೆ ಸಿಗ್ತವೆ. ಈ ಕೃತಿಗಳಿಗಿಂತ ಹೆಚ್ಚಾಗಿ ಇಂಥ ವಿಷಯಗಳಲ್ಲಿ ಲೇಖನಗಳು ಅತಿ ಹೆಚ್ಚಾಗಿ ಪ್ರಕಟವಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಮತ್ತೊಂದು ರೀತಿಯ ಛಂದಶಾಸ್ತ್ರದ ವಿವೇಚನೆ ನಮ್ಮಲ್ಲಿ ನಡೆದು ಬಂದಿರೋದು ಅನೇಕ ಪ್ರಾಚೀನ ಕಾವ್ಯಗಳ ಸಂಪಾದನೆಯ ಮಾಡಿದಂತ ಸಂಪಾದಕರುಗಳು ತಮ್ಮ ಕಾವ್ಯದ ಛಂದಸ್ಸನ್ನ ಕುರಿತು ಪ್ರಸ್ತಾವನೆಯಲ್ಲಿ ವರ್ಣಿಸುವಾಗ ಆ ಕಾವ್ಯದ ಛಂದಸ್ಸಿನ ವಿಶೇಷ ಪ್ರಯೋಗಗಳನ್ನ ತುಂಬಾ ಕೂಲಂಕಷವಾಗಿ ಚರ್ಚಿಸಿರೋದನ್ನ ನಾವು ಕಾಣ್ತೇವೆ. ಎಲ್ ಬಸವರಾಜು ಆಗ್ಬೋದು, ಆರ್ ಸಿ ಹಿರೇಮಠ ಆಗ್ಬೋದು, ಕಲಬುರ್ಗಿ ಅವರಾಗ್ಬೋದು, ವೀರಣ್ಣ ರಾಜೂರ ಅವರಾಗ್ಬೋದು, ಶಿರೂರ್ ಅವರಾಗ್ಬೋದು, ವೆಂಕಟಾಚಲ ಶಾಸ್ತ್ರಿಗಳಾಗ್ಬೋದು, ಸೀತಾರಾಮ್ ಜಾಗೀರ್ದಾರ್ ಆಗ್ಬೋದು, ಈ ರೀತಿ ಅನೇಕ ಜನ ವಿದ್ವಾಂಸರು ಒಂದ್ ರೀತಿ ಚಿಕಿತ್ಸಕ ದೃಷ್ಟಿಯಿಂದ, ಸಂಶೋಧನಾ ದೃಷ್ಟಿಯಿಂದ ಕವಿ ಇಲ್ಲಿ ಬಳಸಿರುವಂತ ಛಂದಸ್ಸು ಹೇಗೆ ಸಫಲವಾಗಿದೆ ಅಥವಾ ಹೇಗೆ ವಿಫಲವಾಗಿದೆ ಅಥವಾ ಹೇಗೆ ಬೇರೆ 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 ಕೃತಿಗಳಿಂದ ಇದು ಉತ್ತೇಜನಗೊಂಡಿದೆ ಈ ರೀತಿ, ಅಥವಾ ಮುಂದೆ ಬೇರೆ ಯಾವ ಕೃತಿಗಳಿಗೆ ಅಥವಾ ಕವಿಗಳಿಗೆ ಇದು ಪ್ರೇರಣೆಯನ್ನು ಒದಗಿಸಿದೆ ಅನ್ನುವಂತ ಸಕಲ ದೃಷ್ಟಿಗಳಿಂದಲೂ ಅದನ್ನ ಪರಿಶೀಲಿಸಿ ಪ್ರಸ್ತಾವನೆಗಳಲ್ಲಿ ಬರೆದಿರೋದನ್ನ ನಾವು ಗಮನಿಸಬಹುದು. ಇವು ಬಿಡಿ 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 ಬಿಡಿಯಾಗಿ ಆಯಾ ಕೃತಿಗಳಿಗೆ ಸಂಬಂಧಪಟ್ಟಂತೆ ಇರೋದ್ರಿಂದ ಇದನ್ನ ನಾವು ಇದುವರೆಗೂ ಹೆಚ್ಚು ಗಂಭೀರವಾಗಿ ನಾವು ಪರಿಗಣಿಸಕ್ಕೂ ಹೋಗಿಲ್ಲ. ಹೀಗಾಗಿ ಈ ಮೂರ್ನಾಲ್ಕು ಅಂಶಗಳ ಹಿನ್ನೆಲೆಯಲ್ಲಿ ನಾವು ನಮ್ಮ ಛಂದಸ್ಸಿನ ಸಂಶೋಧನೆ ಹೇಗೆ ನಡ್ಕೊಂಡು ಬಂದಿದೆ ಅನ್ನೋದನ್ನ ನಾವು ಗಮನಿಸ್ಬೋದು. ಅದನ್ನು ಕುರಿತಂತೆ ನಾನು ಒಂದು ನನ್ನ ಮಾತುಗಳಲ್ಲಿ ಇವತ್ತು ಅದನ್ನ ನಾನು ನನಗೆ ಸರಿ ಕಂಡಂತೆ ನಿಮ್ಮ ಮುಂದೆ ಮಂಡಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತೇನೆ. ನಾನಾಗಲೇ ಹೇಳಿದೆ, ಅನೇಕ ಕವಿಗಳು ತಮ್ಮ ಕಾವ್ಯದ ವಸ್ತುವಿಗೆ ಸರಿಹೊಂದುವ ಛಂದಸ್ಸಿನ ಬಗ್ಗೆ ಸಾಕಷ್ಟು ಒಂದು ವಿಧದಲ್ಲಿ ಪೂರ್ವ ಸಿದ್ಧತೆಯನ್ನ, ಹೋಮ್ವರ್ಕ್ ಅಂತ ಏನ್ ಹೇಳ್ತೀವಲ್ಲ, ಹಾಗೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಅದನ್ನ ತಮ್ಮ ಕಾವ್ಯದಲ್ಲಿ ಬಳಸ್ಕೋತಾ ಇದ್ರು ಅನ್ನುವಂತ ಅಂಶವನ್ನ ನಾನು ಆರಂಭದಲ್ಲಿ ಹೇಳಿದೆ. ಈ ರೀತಿಯ ಪೂರ್ವ ಸಿದ್ಧತೆಯ ಮಾಡಿಕೊಳ್ಳೋದೇ ಒಂದು ರೀತಿ ಅವರ ಒಂದು ಸಂಶೋಧನೆಯ ಒಂದು ಗುಣವನ್ನ ನಾವು ಕಾಣಬಹುದು. ಇದರಲ್ಲಿ ಏನು ಅಂದ್ರೆ, ಬೇರೆ ಕವಿಗಳಿಗಿಂತ ನನ್ನ ವಸ್ತು ಹೆಚ್ಚು ಜನಮನ್ನಣೆಯನ್ನ ಪಡಿಬೇಕು ಅಥವಾ ನನ್ನ ಕಾವ್ಯ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಬೇಕು ಅಥವಾ ಉತ್ತಮವಾಗಬೇಕು ನನ್ನ ಕಾವ್ಯ ಬೇರೆ ಪೂರ್ವ ಕವಿಗಳಿಗಿಂತ ಅನ್ನುವಂತ ಒಂದು ಕಳಕಳಿ ಈ ಒಂದು ಛಂದಸ್ಸನ್ನ ಬಳಸೋದ್ರ ಹಿಂದೆ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಹೀಗಾಗಿಯೇ ಪಂಪ ತನ್ನ ಎರಡು ಕಾವ್ಯಗಳಲ್ಲಿ ಅನೇಕ ವಿಧದ ಬೇರೆ ಬೇರೆ ಜನಪ್ರಿಯವಲ್ಲದ ಕೆಲವೊಂದು ಛಂದಸ್ಸುಗಳನ್ನ ಬಳಸಿರುವಂಥದ್ದು ಇದೇ ಕಾರಣಕ್ಕೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಒಂದು ವಿಧದಲ್ಲಿ ಆಧುನಿಕ ಕಾಲಕ್ಕೆ ಬಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ಛಂದಸ್ಸನ್ನ ಅಧ್ಯಯನ ಮಾಡಿದಂತ, ನಿಜವಾದ ಅರ್ಥದಲ್ಲಿ ಸಂಶೋಧನಾ ದೃಷ್ಟಿಕೋನದಿಂದ ಛಂದಸ್ಸನ್ನ ಅಧ್ಯಯನ ಮಾಡಿದಂತ ಕೀರ್ತಿ ಮೊದಲಿಗೆ ಶ್ರೀಯುತ ಚನ್ನಪ್ಪ ಬಸವಪ್ಪ ಪಟ್ಟೇದ ಅನ್ನೋರಿಗೆ ಸಲ್ಲುತ್ತೆ ಅಂತ ನಾವು ಹೇಳಬಹುದು. ಇವರು 1912 ಒಂದು ಅವರ ಶಾಲೆಯ ಒಂದು ಸಂಚಿಕೆ ಒಳಗಡೆ ಷಟ್ಪದಿಯನ್ನ ಕುರಿತಂತೆ ಹೊಸ ಹೊಸ ವಿನ್ಯಾಸಗಳನ್ನ ರೂಪಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. 1931 ಅವರು ಷಟ್ಪದಿ ವಂಶ ವಿಕಾಸ ಅನ್ನುವಂಥ ಒಂದು ಸಣ್ಣ ಕೃತಿಯನ್ನ ಪ್ರಕಟಿಸಿದ್ರು. ಇದರಲ್ಲಿ
ಒಂದು ವಿಧದಲ್ಲಿ ಅವರ ಸೃಜನಶೀಲ ಮನಸ್ಸು ಜೊತೆಗೆ ಸಂಶೋಧನಾತ್ಮಕ ಗುಣ ಎರಡು ಎಷ್ಟು ಸೊಗಸಾಗಿ ಮೇಳೈಸಿದೆ ಅಂದ್ರೆ, ಈವರೆಗೆ ಏನು ಷಟ್ಪದಿಯನ್ನ ರಾಘವಾಂಕ ಆಗ್ಬೋದು, ಕುಮಾರವ್ಯಾಸ ಆಗ್ಬೋದು, ಲಕ್ಷ್ಮೀಶ ಆಗ್ಬಹುದು, ಲಯಕ್ಕೆ ಅನುಗುಣವಾಗಿ ಅವರು ಷಟ್ಪದಿಯನ್ನ ತಮ್ಮ ಕಾವ್ಯಗಳಲ್ಲಿ ಬಳಸ್ಕೊಂಡು ಹೋಗಿದ್ರು. ಅದನ್ನೆಲ್ಲ ಅಧ್ಯಯನ ಮಾಡಿದಂತ ಶ್ರೀಯುತ ಪಟ್ಟೇದ ಅವರು ಆ ಹೊಸ 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 ಷಟ್ಪದಿಗಳನ್ನ ಬೇರೆ ಬೇರೆ ಗಣವಿನ್ಯಾಸಗಳನ್ನು ರೂಪಿಸುವ ಮೂಲಕ, ಬೇರೆ ಬೇರೆ ಮಾತ್ರೆಗಳನ್ನು ರೂಪಿಸಿ ಹೊಸ ಹೊಸ ಗಣಗಳ ಮೂಲಕ ರಚನೆಯ ಮೂಲಕ ಆ ವಿಭಿನ್ನ ಷಟ್ಪದಿಗಳನ್ನ ರೂಪಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಈ ಪ್ರಯತ್ನದ ನಂತರ ನಮಗೆ ಮತ್ತೊಂದು ಸಂಶೋಧನಾತ್ಮಕ ಕೃತಿ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ತುಂಬಾ ಜನಪ್ರಿಯವಾದಂತ ಕೃತಿ ಕನ್ನಡ ಕೈಪಿಡಿ ಅನ್ನುವಂತ ಕೃತಿ. ಇದರ ಪ್ರಧಾನ ಸಂಪಾದಕರು ಪುಟ್ಟಪ್ಪನವರಾದ್ರೂ ಕೂಡ ಅವರು ಬೇರೆ 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 ವಿದ್ವಾಂಸರುಗಳಿಂದ ಬೇರೆ ಬೇರೆ ಭಾಗಗಳನ್ನ ಬರೆಸಿದ್ರು ಕನ್ನಡ ಕೈಪಿಡಿಯಲ್ಲಿ. ಅದರ ಅಂಗವಾಗಿ 1927 ಪ್ರಕಟವಾದಂತಹ ಮೊದಲ ಆವೃತ್ತಿಯ ಕನ್ನಡ ಕೈಪಿಡಿಯ ಕರ್ನಾಟಕ ಛಂದಸ್ಸು ಅನ್ನೋ ಭಾಗದಲ್ಲಿ ಒಂದು ವಿಧದಲ್ಲಿ ಇಡೀ ಕನ್ನಡ ಸಾಹಿತ್ಯ ಪ್ರಯೋಗಕ್ಕೆ ಒಡ್ಡಿಕೊಂಡಿರುವಂತ ಛಂದಸ್ಸನ್ನ, ಸಂಸ್ಕೃತದಿಂದ ಬಂದಂತ ಛಂದಸ್ಸನ್ನ ಮತ್ತೆ ಇಲ್ಲೇ ದೇಸೀಯ ಛಂದಸ್ಸನ್ನ ಎರಡನ್ನು ಒಂದು ಶಾಸ್ತ್ರಬದ್ಧವಾಗಿ ಸೂತ್ರಬದ್ಧವಾಗಿ ನಮ್ಮ ಮುಂದೆ ಮಂಡಿಸುವಂತ ಪ್ರಯತ್ನ ಮಾಡಿದ್ದು ಕನ್ನಡ ಕೈಪಿಡಿ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಈ ಪೀಠಿಕಾ ಪ್ರಕರಣದಲ್ಲಿ ಅವರು ಹೇಳೋ ಹಾಗೆ ನೋಡಿ, ಭಾಷೆಗೆ ವ್ಯಾಕರಣದಂತೆ ಛಂದಸ್ಸೂ ಸಾಧಕವಾಗಿರುವುದು ಅಂತ ಹೇಳ್ತಾರೆ. ಆದ್ರೆ ವ್ಯಾಕರಣ ಗದ್ಯ ಪದ್ಯಗಳೆರಡಕ್ಕೂ, ಛಂದಸ್ಸು ಪದ್ಯ ಮಾತ್ರಕ್ಕೂ ಸಂಬಂಧಿಸುವುದು. ವಿಸ್ತೃತವಾದ ವಿಷಯವನ್ನು ಸಂಗ್ರಹಿಸಿ ಹೇಳಲು, ರಸವತ್ತಾದ ಅಂಶವನ್ನು ಮನೋಹರವಾಗಿ ತಿಳಿಸಲು, ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಲು ಪದ್ಯವು ಬಹಳ ಅನುಕೂಲವು. ಈ ರೀತಿ ಒಂದು ಸಾಂಪ್ರದಾಯಿಕ ವಿಧಾನದಲ್ಲೇ ಹೇಳ್ತಾ ಹೋಗುವಂಥವರು ಈ ಛಂದಸ್ಸಿನ ಬಂಧದ ಸ್ವರೂಪವನ್ನ ನಾವು ಈಗಿನ ಶಾಸ್ತ್ರದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕು ಅನ್ನುವಂತ ಒಂದು ಅಭಿಪ್ರಾಯದಿಂದ ಈ ಭಾಗವನ್ನ ರಚನೆ ಮಾಡಿದ್ದಾರೆ. ಇದರಲ್ಲಿ ಆರಂಭದಲ್ಲಿ ಸಂಸ್ಕೃತ ಛಂದಸ್ಸಿನ ಶಾಸ್ತ್ರಜ್ಞರು, ಆನಂತರ ಕನ್ನಡ ಛಂದಸ್ಸಿನ ಶಾಸ್ತ್ರಜ್ಞರು, ಇವರನ್ನ ಒಬ್ಬೊಬ್ಬರನ್ನೇ ಅವರ ಕೃತಿಗಳ ಸಮೇತ ನಮಗೆ ಪರಿಚಯ ಮಾಡಿಕೊಡ್ತಾ, ಆನಂತರ ಕನ್ನಡ ಛಂದಸ್ಸಿನ ವಿವಿಧ ಪ್ರಕಾರಗಳನ್ನ ತುಂಬಾ ಸೊಗಸಾಗಿ ಅತ್ಯಂತ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಕನ್ನಡ ಕೈಪಿಡಿಯಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಇದು ನಿಜವಾಗಲೂ ಕೂಡ ಒಂದು ಬಹಳ ಆರಂಭದಲ್ಲೇ ಇಂತಹ ಒಂದು ಕೃತಿ ನಮ್ಮ ಕೈಗೆ ಸಿಕ್ಕಿದ್ದು ಛಂದಸ್ಸನ್ನ ಅಧ್ಯಯನ ಮಾಡುವಂತವ್ರಿಗೆ ತುಂಬಾ ಸೊಗಸಾದಂತ ಒಂದು ಪೀಠಿಕೆಯನ್ನ ನಮಗೆ ಹಾಕ್ಕೊಡ್ತು. ಇದಕ್ಕಿಂತ ಪೂರ್ವದಲ್ಲೇ 1885 ಕರ್ನಾಟಕ ಛಂದೋಲಂಕಾರ ಸಾಹಿತ್ಯ ಲಕ್ಷಣ ಅನ್ನೋ ಕೃತಿಯನ್ನ ಚಾವಲಿ ರಾಮಸ್ವಾಮಿ ಶಾಸ್ತ್ರಿ ಅನ್ನೋರು ರಚನೆ ಮಾಡಿದ್ರು, ಒಂದು ಸಣ್ಣ ಕೃತಿ. ಹಾಗೆ 1890 ಛಂದಸ್ಸಾರ ಅಂತೇಳಿ ದೊಂಡೋ ನರಸಿಂಹ ಮುಳುಬಾಗಲು ಅನ್ನೋರು ರಚನೆ ಮಾಡಿದ್ರು. ಇನ್ನ ನರಸಿಂಹ ಮಾಧವ ಮಹಿಷಿ ಅನ್ನುವಂಥವ್ರು 1893 ಕನ್ನಡ ಛಂದೋಶಾಸ್ತ್ರ ಅನ್ನುವಂಥ ಒಂದು ಕಿರು ಹೊತ್ತಿಗೆಯನ್ನ ಪ್ರಕಟಿಸಿದ್ರು. ಹಾಗೆ ಶ್ರೀನಿವಾಸಾಚಾರ್ಯ ಅನ್ನೋರು ಛಂದೋ ಮಾಲಿಕೆ ಅಂತೇಳಿ 1895 ಒಂದು ಪ್ರಯತ್ನವನ್ನ ಮಾಡಿದ್ರು. ಹಾಗೆ ಕವೀಶ್ವರ ನರಸಪ್ಪ ಅನ್ನುವಂಥವ್ರು 1913 ಛಂದೋ ದರ್ಪಣ ಅನ್ನುವಂಥ ಕೃತಿಯನ್ನ ಪ್ರಕಟಿಸಿದ್ರು. ಹಾಗೆ ಶ್ರೀ ನರಸಿಂಹ ಕರ್ನಾಟಕ ಛಂದೋರಾಜಂ ಅಂತ ಹೇಳಿ ಒಂದು ಕೃತಿ 1926 ಜೆ ರಘುಪತ್ಯಾಚಾರ್ಯ ಅನ್ನುವಂಥವ್ರು ಪ್ರಕಟಿಸಿದ್ದು. ಹೀಗೆ ಇವು ಒಂದು ಈ ಕನ್ನಡ ಕೈಪಿಡಿಗಿಂತ ಪೂರ್ವದಲ್ಲಿ ಇವು ಒಂದು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಎಲ್ಲವುದಕ್ಕಿಂತ ತುಂಬಾ ಸರಳವಾಗಿ ಒಂದು ರೀತಿ ಸಾಮಾನ್ಯರಿಗೂ ಮತ್ತು ವಿದ್ವಜ್ಜನರಿಗೂ ಅನುಕೂಲ ಆಗ ಹಾಗೆ ಕರ್ನಾಟಕ ಛಂದಸ್ಸನ್ನ ನಮ್ಮ ಮುಂದೆ ಮಂಡಿಸಿದ್ದು
ಕನ್ನಡ ಕೈಪಿಡಿ ಅನ್ನುವಂಥದ್ದನ್ನ ಮರಿಬಾರದು. ಬರೀ ಕರ್ನಾಟಕ ಛಂದಸ್ಸೇ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಕನ್ನಡ ಕೈಪಿಡಿ ಅನೇಕ ಸಾಧನೆಗಳನ್ನ ಮಾಡಿತು. ಈ ಕರ್ನಾಟಕ ಛಂದಸ್ ಭಾಗವನ್ನ ಕನ್ನಡ ಕೈಪಿಡಿಯಲ್ಲಿ ಬರೆದವರು ಟಿ ಶ್ರೀನಿವಾಸ ರಾಘವಾಚಾರ್ಯರು ಅನ್ನೋದನ್ನ ನಾವು ಆ ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ. ತುಂಬಾ ಸೊಗಸಾದಂತ ಒಂದು ಅನೇಕ ಪೂರ್ವ ಶಾಸ್ತ್ರ ಕೃತಿಗಳನ್ನ ಛಂದಶಾಸ್ತ್ರ ಕೃತಿಗಳನ್ನ ಗಮನಿಸಿ ತುಂಬಾ ಸುಲಲಿತವಾಗಿ ಅರ್ಥ ಆಗುವ ಹಾಗೆ ನಮ್ಮ ಮುಂದೆ ಮಂಡಿಸಿದ್ರು. ಬಹಳ ಸಂಕ್ಷಿಪ್ತವಾಗಿಯೂ ಕೂಡ ಮಂಡಿಸಿದ್ದಾರೆ, ಅದು ಕೂಡ ಈ ಕೃತಿಯ ಒಂದು ಹೆಚ್ಚುಗಾರಿಕೆ. ನೋಡಿ, ಈ ಕನ್ನಡ ಕೈಪಿಡಿಯ ನಂತರ ಅನೇಕ ಜನ ವಿದ್ವಾಂಸರು ಈ ಛಂದಶಾಸ್ತ್ರದ ಬಗ್ಗೆ ಗಮನ ಕೊಡೋದಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗಾಗಲೇ ಪ್ರಾಚೀನ ಕನ್ನಡ ಕಾವ್ಯಗಳ ಸಂಪಾದನೆಗೆ ದೇಸಿಯ ವಿದ್ವಾಂಸರು ಕೂಡ ಹೆಚ್ಚು ತೊಡಕ್ಕೋತ ಹೊಸ 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 ಕೃತಿಗಳನ್ನ, ಅಪ್ರಕಟಿತ ಕೃತಿಗಳನ್ನ ಪ್ರಕಟಿಸುವಂತ ಒಂದು ಹುಮ್ಮಸ್ಸಿನಿಂದ ಕಾರ್ಯಕ್ಕೆ ಇಳಿದ್ರು. ಇದ್ರ ಜೊತೆಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅನೇಕ ಅಪ್ರಕಟಿತ ಕೃತಿಗಳು ಪ್ರಕಟ ಆಗೋದಕ್ಕೆ ಶುರುವಾದವು. ಇದರಿಂದ ಬರೀ ಚಂಪು ಸಾಹಿತ್ಯ ಕೃತಿಗಳಷ್ಟೇ ಅಲ್ಲ, ಬೇರೆ 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 ಕನ್ನಡ ಛಂದಸ್ಸಿನ ಕೃತಿಗಳ ಉದಾಹರಣೆ ತ್ರಿಪದಿ ಆಗ್ಬೋದು, ಸಾಂಗತ್ಯ ಆಗ್ಬೋದು, ಏಳೆ, ಗೀತಿಕೆ, ಅಕ್ಕರಿಕೆ, ಇಂಥ ಕೃತಿಗಳು ಕೂಡ ಬೆಳಕು ಕಾಣೋದಕ್ಕೆ ಶುರುವಾಯಿತು. ಇಂಥ ಸಮಯದಲ್ಲಿ ಆ ಕೃತಿಯ ಸಂಪಾದಕರುಗಳು ಅದರ ಛಂದಸ್ಸನ್ನ ಕುರಿತಂತೆ ಸಾಕಷ್ಟು ಪೂರ್ವಾಭ್ಯಾಸ ಮಾಡಿ ಆ ಛಂದಸ್ಸಿನ ಮಹತ್ವವನ್ನ ಕುರಿತು ನಮಗೆ ವಿವರಿಸೋದಕ್ಕೆ ಶುರು ಮಾಡುದು. ಇದರಲ್ಲಿ ಆರ್ ಸಿ ಹಿರೇಮಠರ ಅನೇಕ ಸಂಪಾದಿತ ಕೃತಿಗಳು ನಮಗೆ ತುಂಬಾ ಅನುಕೂಲವನ್ನ ಮಾಡುತ್ತವೆ. ಆನಂತರ 1971 ಡಿ ಎಲ್ ನರಸಿಂಹಾಚಾರ್ಯ ಅವರು ಪೀಠಿಕೆಗಳು ಲೇಖನಗಳು ಪುಸ್ತಕ, ಆ ಪುಸ್ತಕದಲ್ಲಿ ಛಂದಸ್ಸನ್ನ ಕುರಿತಂತೆ 3 ಅತ್ಯದ್ಭುತವಾದಂತ ಲೇಖನಗಳನ್ನ ಪ್ರಕಟಿಸಿದ್ರು. ಒಂದು ತೋಮರರಗಳೇ ಅನ್ನುವಂಥದ್ದು, ಮತ್ತೊಂದು ಧವಳವೆಂಬ ಹಾಡಿನ ಸ್ವರೂಪ, ಮತ್ತೊಂದು ಲೇಖನ ಮಾನಸೋಲ್ಲಾಸದಲ್ಲಿ ಛಂದಸ್ಸು ಅಂತೇಳಿ. ಈ ಪೀಠಿಕೆಗಳು ಮತ್ತು ಲೇಖನಗಳು ಒಂದು ಬೃಹತ್ ಆದಂತ ಕೃತಿ, ಅದರಲ್ಲಿ ಛಂದಸ್ಸನ್ನ ಕುರಿತಂತೆ 3 ಲೇಖನಗಳು ನಮ್ಮ ಮನಸ್ಸನ್ನ ಸೆಳಿತವೆ. ಈ ತೋಮರರಗಳೇ ಒಂದು ಶಾಸನದ ಆಧಾರವನ್ನ ಇಟ್ಕೊಂಡು, ಅದು 1055 ಒಂದು ಶಾಸನ ಆಧಾರವಾಗಿ ಇಟ್ಕೊಂಡು, ಅದು ಕೋಗಳಿನಾಡಿನ ಶಾಸನದ ಆಧಾರದಿಂದ ಇಂದ್ರಕೀರ್ತಿ ಮುನೀಂದ್ರ ಅನ್ನುವಂತ ಒಬ್ಬ ಜೈನ ಗುರುವಿನ ಪ್ರಶಂಸೆಯನ್ನ ಮಾಡುವಂತ ಆ ಶಾಸನದ ಪದ್ಯದ ಒಂದು ವೃತ್ತದಲ್ಲಿ ಆರಂಭವಾಗಿ ತೋಮರರಗಳಲ್ಲಿ ಮುಕ್ತಾಯ ಆಗ್ತದೆ ಅವನ ಹೊಗಳಿಕೆ. ಆ ಶಾಸನದ ಅಧ್ಯಯನದಿಂದ ಸೀತಾ ಶರ್ಮಾ ಅವರೇನ್ ಮಾಡಿದ್ರು, ಈ ಮೊದಲಿಗೆ ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಗುರುತಿಸಿದ್ರು. ಆದ್ರೆ ಅವರು ಇನ್ನೊಂದ್ಸರಿ ಶಿಲಾಶಾಸನದ ಕನ್ನಡ ಕವಿಗಳು ಅನ್ನುವಂತ ತಮ್ಮೊಂದು ಲೇಖನದಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ 36 ಸಂಚಿಕೆಯ ಲೇಖನದಲ್ಲಿ ಇಂದ್ರನಂದಿ ಪಂಡಿತ ಅನ್ನುವಂಥದ್ದು, ಇದು ಇಂದ್ರಕೀರ್ತಿ ಇರಬೇಕು ಅಂತ ಹೇಳ್ತಾ, ತೋಮರರಗಳೆಯು ಬಹಳ ಪ್ರಸಿದ್ಧವಾಗಿದೆ ಅಂತ ಹೇಳಿ ಆ ಸಮಗ್ರ ರಗಳೆಯನ್ನ ಉದಾಹರಣ ಸಮೇತ ಉದ್ಧರಿಸಿದ್ರು. ಅದನ್ನ ಡಿ ಎಲ್ ಎನ್ ಅವರು, ಇದು ಅಷ್ಟೇ ಸಾಲದು, ಇದು ಇನ್ನೂ ಬಹಳ ವಿಶೇಷವಾದಂತ ಒಂದು ರಗಳೆ ಇದು ಅಂತ ಹೇಳಿ ಬೇರೆ ಬೇರೆ ಛಂದೋ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಟಿಪ್ಪಣಿಯನ್ನ ತೋಮರರಗಳೆ ಅಂತ ಹೇಳಿ ಪ್ರಬುದ್ಧ ಕರ್ನಾಟಕದಲ್ಲಿ ಸಂಪುಟ 34 ಪ್ರಕಟಿಸ್ತಾರೆ. ಅದನ್ನೇ ಪೀಠಿಕೆಗಳು ಮತ್ತು ಲೇಖನಗಳಲ್ಲಿ ಮರುಮುದ್ರಣವನ್ನ ಮಾಡಿದ್ದಾರೆ. ತುಂಬಾ ಸೊಗಸಾದಂತ ಒಂದು ಲೇಖನ. ಇನ್ನ ಧವಳವೆಂಬ ಹಾಡಿನ ಸ್ವರೂಪ ಅವರ ಲೇಖನದಲ್ಲಿ ಸಾಕಷ್ಟು ಶ್ರಮಪೂರ್ವಕವಾಗಿ ಅನೇಕ ಆಧಾರಗಳನ್ನ ಅವಲಂಬಿಸಿ ಈ ಒಂದು ಲೇಖನವನ್ನ ರಚನೆ ಮಾಡಿದ್ದಾರೆ. ನೋಡಿ, ಧವಳ ಅನ್ನೋ ಈ ಒಂದು ಪದ ನಮಗೆ ಎಲ್ಲಿ ದೊರೆಯುತ್ತೆ,
ರನ್ನನಲ್ಲಿ ಸಿಗ್ತದೆ ಗದಾಯುದ್ಧದಲ್ಲಿ. ಅದರ ಉಲ್ಲೇಖವನ್ನ ಮಾಡ್ತಾ ಧವಳ ಗಜೇಂದ್ರಮುಂ ಧವಳ ಚಾಮರಮುಮಂ ಧವಳಾತ ಪತ್ರಮುಮಂ ಧವಳ ವಿಲೋಚನೋತ್ಪಲ ವಧೂಜನಮುಂ ಬೆರಸಷ್ಟ ದಿಕ್ತಟಂ ಅಂತ ಏನು ಒಂದು ವೃತ್ತ ಇದೆ, ಅದನ್ನ ಹೇಳ್ತಾ ಧವಳಾತ ಪತ್ರ ಶ್ವೇತ ಛತ್ರ ಈ ರೀತಿ ಅದಕ್ಕೆ ಅರ್ಥಗಳನ್ನ ಹೇಳ್ತಾ ಈ ಹಾಡಿನ ಸ್ವರೂಪ ಹೇಗೆ ತೆಲುಗು ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲೂ ಇದೆ. ಯಾಕಂದ್ರೆ ತೆಲುಗು ಸಾಹಿತ್ಯದಲ್ಲಿ ಹೆಣ್ಣು ಮಕ್ಕಳ ಹಾಡಲ್ಲೂ ಧವಳ ಅನ್ನುವಂತ ಮಾತುಗಳಿವೆ ಅಂತ ಹೇಳ್ತಾ ಆಡ್ಲನಾಳ ಪಾಟಲು ಅಂತ ಒಂದು ವಿಧವನ್ನ ಅವರು ಉಲ್ಲೇಖಿಸ್ತಾರೆ. ಚಿಂತಾ ದೀಕ್ಷಿತ್ ಅನ್ನೋರು ಬರೆದಿರುವಂತದ್ದು ತೆಲುಗಿನಲ್ಲಿ ಹೆಂಗಸರ ಹಾಡುಗಳು ಅಂತ ಹೇಳಿ, ಅದನ್ನ ಆಧರಿಸಿ ಅವರು ಅಪ್ಪಕವಿಯದಲ್ಲೂ ಕೂಡ ಹೇಗೆ ಧವಳಕ್ಕೆ ಒಂದು ಉದಾಹರಣೆ ಸಿಗುತ್ತದೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಭವಾನಿ ಶಂಕರ ಅನ್ನುವಂತ ಯಕ್ಷಗಾನದಲ್ಲಿ ಉಮಾಮಹೇಶ್ವರನನ್ನ ಚಿನ್ನದ ಉಯ್ಯಾಲೆಯಲ್ಲಿ ಕೂಡಿಸಿ ಸಖಿಯರು ತೂಗುವಾಗ ಹೇಗೆ ಆ ಪ್ರಕಾರದ ಒಂದು ಛಂದಸ್ಸು ಪ್ರಯೋಗ ಆಗಿದೆ ಅಂತ ಹೇಳ್ತಾ ಅನೇಕ ವಿಧವಾಗಿ ಅನೇಕ ಉದಾಹರಣೆಗಳನ್ನ ಕೊಡ್ತಾ ತುಂಬಾ ಸೊಗಸಾಗಿ ಸುಮಾರು ಒಂದು 8 ಪುಟಗಳಲ್ಲಿ ಆ ಹಾಡಿನ ಸ್ವರೂಪವಾದ ಛಂದಸ್ಸನ್ನ ನಮಗೆ ಮುಂದೆ ಮಂಡಿಸ್ತಾರೆ. ಬಹಳ ಸೊಗಸಾದಂತ ಲೇಖನ ಅದು. ಡಿ ಎಲ್ ಎನ್ ಅವರು ಎಷ್ಟು ಸೂಕ್ಷ್ಮ ಮತಿಗಳು ಅನ್ನೋದು ನಮಗೆ ಈ ಲೇಖನದಲ್ಲಿ ನಮಗೆ ಗೊತ್ತಾಗ್ತದೆ. ಇನ್ನ ಮಾನಸೋಲ್ಲಾಸದಲ್ಲಿ ಛಂದಸ್ಸು ಅನ್ನೋ ವಿಚಾರವೂ ಅಷ್ಟೆ. ಮಾನಸೋಲ್ಲಾಸ ಕಲಬುರಗಿಯವರ ಪ್ರಯತ್ನದಿಂದ ಕನ್ನಡದಲ್ಲೂ ಕೂಡ ಪ್ರಕಟ ಆಗಿದೆ. 6ನೇ ವಿಕ್ರಮಾದಿತ್ಯನ ಮಗ 3ನೇ ಸೋಮೇಶ್ವರ ಬರೆದಿರುವಂತ ಈ ಕೃತಿ ಅದರ ಛಂದಸ್ಸು ಅಭಿಲಷಿತಾರ್ಥ ಚಿಂತಾಮಣಿ ಅಂತ ಹೇಳಿ ಆ ಕೃತಿಯ ಮತ್ತೊಂದು ಹೆಸರು ಕೂಡ, ಅದೆಲ್ಲ ತಮಗೆಲ್ಲ ಗೊತ್ತಿರದೆ. ಅದು ಇದನ್ನ 1129 ಬರೆದಿದ್ದಾನೆ ಅಂತ ಹೇಳಿ ವಿದ್ವಾಂಸರು ಗುರುತಿಸಿದ್ದಾರೆ ಅದನ್ನ. ಅದರಲ್ಲಿ ಅವನು ಯಾವ ವಿಧವಾದ ಛಂದಸ್ಸುಗಳನ್ನ ಬಳಸಿದಾನೆ, ಹೇಗೆ ಅವನು ಸಂಸ್ಕೃತ ಪ್ರಾಕೃತ ಮತ್ತೆ ಕನ್ನಡ ಇಷ್ಟು ಛಂದಸ್ಸುಗಳನ್ನ ಅಲ್ಲಿ ಬಳಸಿದಾನೆ ಅನ್ನೋದನ್ನ ಡಿ ಎಲ್ ಎನ್ ಅವರು ಉದಾಹರಣೆಗಳ ಸಮೇತ ತುಂಬಾ ಸೊಗಸಾಗಿ ಉದಾಹರಣೆಗೆ ನೋಡಿ ಶಿಶುಭೃತ ಅನ್ನುವಂಥದ್ದು, ರುಕ್ಮವತಿ ಅನ್ನುವಂಥದ್ದು, ಇಂದ್ರವಜ್ರ, ವಂಶಸ್ಥ, ಪ್ರಹರ್ಷಿಣಿ, ವಸಂತ ತಿಲಕ, ಮಾಲಿನಿ, ವಾಣಿನಿ, ಮಂದಾಕ್ರಾಂತ, ಕುಸುಮಿತ ಲತಾವೇಲ್ಲಿತಂ, ಶಾರ್ದೂಲ ವಿಕ್ರೀಡಿತ, ಸುವದನ, ಸ್ರಗ್ಧರ, ಭದ್ರಕ, ಅಶ್ವಲಲಿತಂ, ತನ್ವಿ, ಕ್ರೌಂಚಪದ, ಅಪವಾಹಕರಿ, ಈ ಅನೇಕ ವೃತ್ತಗಳು ಇಲ್ಲಿ ಹೇಗೆ ಅಪರೂಪವಾಗಿ ಪ್ರಯೋಗವಾಗಿದೆ ಅನ್ನೋದನ್ನು ಕೂಡ ಡಿ ಎಲ್ ಎನ್ ಅವರು ಉದಾಹರಣೆಗಳ ಸಮೇತ ಸುಮಾರು ಒಂದು 20 ಪುಟದ ಲೇಖನದಲ್ಲಿ ತುಂಬಾ ಸೊಗಸಾಗಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ಈ ಮಾನಸೋಲ್ಲಾಸದಲ್ಲಿ ಛಂದಸ್ಸು ಅನ್ನುವಂತ ಈ ಲೇಖನ ಆ ಇಡೀ ಮಾನಸೋಲ್ಲಾಸ ಕೃತಿಯನ್ನ ಎಷ್ಟು ವಿವರವಾಗಿ ಅಧ್ಯಯನ ಮಾಡಿದ್ದಾರೆ ಡಿ ಎಲ್ ಎನ್ ಅವರು ಅನ್ನೋದು ನಮಗೆ ಈ ಲೇಖನದಿಂದ ನಮಗೆ ಗೊತ್ತಾಗ್ತದೆ. ಇದಕ್ಕೂ ಪೂರ್ವದಲ್ಲಿ ಈ ನೋಡಿ, ಈ ಲೇಖನಗಳು ಸಣ್ಣ ಪುಟ್ಟ ಕೃತಿಗಳು ಸರಿ, ಆದ್ರೆ 1956 ಡಿ ಎಸ್ ಕರ್ಕಿಯವರು ಕನ್ನಡ ಛಂದಸ್ಸಿನ ವಿಕಾಸದ ಚರಿತ್ರೆಯನ್ನೇ ಯಾಕೆ ನಾನು ಸಂಶೋಧನೆಯ ಮುಖ್ಯ ವಸ್ತುವನ್ನಾಗಿ ಇಟ್ಕೊಂಡು ಮಾಡಬಾರದು ಅಂತ ಹೇಳಿ ಕನ್ನಡ ಛಂದೋ ವಿಕಾಸ ಅನ್ನುವಂಥ ಒಂದು ಮಹಾಪ್ರಬಂಧವನ್ನ ಕೆ ಜಿ ಕುಂದಣಗಾರ ಅವರ ಮಾರ್ಗದರ್ಶನದಲ್ಲಿ ಮಂಡಿಸ್ತಾರೆ. ಈ ಕೃತಿ ಇವತ್ತಿಗೂ ಕೂಡ ಛಂದಸ್ಸಿನ ಅಧ್ಯಯನಕಾರರಿಗೆ ಒಂದು ಕೈಪಿಡಿಯ ಹಾಗೆ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಛಂದಸ್ಸು ಯಾಕೆ ನಮಗೆ ಬೇಕು, ಛಂದಸ್ಸಿನ ಪ್ರಯೋಜನಗಳೇನು, ಅದರ ಜೊತೆ ಜೊತೆಗೆ ಕನ್ನಡ ಛಂದಸ್ಸಿನ ಮೇಲೆ ಹೇಗೆ ನಾದ ಮತ್ತೆ ಭಾವ ಎರಡೂ ಕೂಡ ಪ್ರಭಾವವನ್ನ ಬೀರಿವೆ ಅನ್ನೋದನ್ನು ಹೇಳ್ತಾ, ಈ ಛಂದಸ್ಸು ಅನ್ನೋದು ಅದು ಶಾಸ್ತ್ರವಾದರೂ ಕೂಡ ಅದು ರಾಗ ಮತ್ತೆ ಲಯ ಈ ಮೂಲಕವೇ ಅದು ಹುಟ್ಟಿರೋದು ಅನ್ನೋದನ್ನ ಸಾಧಿಸಿ ನಮ್ಮ ಮುಂದೆ ತೋರಿಸಿದ್ದಾರೆ. ಅದರಲ್ಲೂ ಕನ್ನಡ ಛಂದದ ರಹಸ್ಯ ಅನ್ನೋ ಭಾಗದಲ್ಲಿ ಲಯ, ಯತಿ, ಪ್ರಾಸಗಳ ದೃಷ್ಟಿಯಿಂದ ಮತ್ತೆ ಕನ್ನಡ ಶಬ್ದಗಳಿಗೂ ಮತ್ತೆ ಅಂಶಗಣಕ್ಕೂ ಇರುವಂತ ಸಹಜವಾದ ಸಂಬಂಧಗಳನ್ನ, ಮತ್ತೆ ಅಂಶಗಣಗಳ ನೆಲೆ, ಆಮೇಲೆ ಕನ್ನಡ ಮತ್ತೆ ತಮಿಳು ಹಾಗೂ ತೆಲುಗು ಛಂದಸ್ಸುಗಳ ಹೋಲಿಕೆ, ಇದನ್ನೆಲ್ಲ ತುಂಬಾ ಮೊಟ್ಟ ಮೊದಲಿಗೆ ಸಂಶೋಧನಾತ್ಮಕ ದೃಷ್ಟಿಕೋನದಿಂದ ನಮ್ಮ ಮುಂದೆ
ಮಂಡಿಸಿದ್ದಾರೆ. ಅದರಲ್ಲೂ ತ್ರಿಪದಿ ಮತ್ತೆ ಚಂಪು ಸಂಪ್ರದಾಯ ಅನ್ನುವಂಥ ಎರಡು ಅಧ್ಯಾಯಗಳು ಇದುವರೆಗೆ ಯಾರೂ ಗಮನಿಸದೇ ಇರುವಂತ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಅದರಲ್ಲಿ ಚರ್ಚೆ ಮಾಡ್ತಾರೆ. ಕರ್ನಾಟಕ ವಿಷಯ ಜಾತಿ ಅನ್ನುವಂಥ ಅಧ್ಯಾಯದಲ್ಲೂ ಕೂಡ ನಾಗವರ್ಮ ಜಯಕೀರ್ತಿ ಇವರು ಹೆಸರಿಸಿರುವಂತಹ ಅನೇಕ ಕನ್ನಡದ ಮೊಟ್ಟುಗಳು, ಅವುಗಳ ಲಕ್ಷಣ, ಸಾಮ್ಯ ವೈಷಮ್ಯ, ಆಮೇಲೆ ಪಿರಿಯಕ್ಕರದ ಹೆಸರು ಲಕ್ಷಣ, ಅದರ ಎಷ್ಟೊಂದು ಬೇರೆ 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 ರೂಪಗಳು, ಇದನ್ನೆಲ್ಲ ತುಂಬಾ ಸೊಗಸಾಗಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ಹೀಗಾಗಿ ಕನ್ನಡದ ಛಂದಶಾಸ್ತ್ರದ ಸಂಶೋಧನೆಯಲ್ಲಿ ಬಹಳ ಮುಖ್ಯ ಅಂತ ನಾವು ಪರಿಗಣಿಸಬೇಕಾದ್ದು ಕನ್ನಡ ಕೈಪಿಡಿಯನ್ನ ಹೊರತುಪಡಿಸಿದ್ರೆ ಕನ್ನಡ ಡಿ ಎಸ್ ಕರ್ಕಿಯವರ ಕನ್ನಡ ಛಂದೋ ವಿಕಾಸ ಅನ್ನುವಂತ ಕೃತಿ. ಇದು ಅನೇಕ ಮುದ್ರಣಗಳನ್ನು ಕಂಡು ಇವತ್ತು ಕೂಡ ಅತ್ಯಂತ ಜನಪ್ರಿಯವಾದಂತ ಒಂದು ಕೃತಿ ಆಗಿದೆ. ಅದರ ಜೊತೆಗೆ ಈ ಕೃತಿಯ ಒಂದು ಮುಖ್ಯವಾದಂತ ಒಂದು ಪ್ರಯೋಜನ ಏನು ಅಂದ್ರೆ, ಪ್ರಯೋಗ ಯುಗಗಳು ಅಂತ ಹೇಳಿ ಒಂದು ಬಹಳ ದೊಡ್ಡದಾದಂತ ಒಂದು ಅಧ್ಯಾಯವನ್ನ ಮಾಡಿದ್ದಾರೆ. ಆ ಪ್ರಯೋಗ ಯುಗಗಳು ಒಳಗಡೆ ಒಂದನೇ ಪ್ರಯೋಗ ಯುಗ, ಎರಡನೇ ಪ್ರಯೋಗ ಯುಗ, ಈ ರೀತಿ ಮೂರನೇ ಪ್ರಯೋಗ ಯುಗ, ನಾಲ್ಕನೇ ಪ್ರಯೋಗ ಯುಗ ಅಂತ ಹೇಳಿ ನಾಲ್ಕು ಭಾಗಗಳನ್ನು ಮಾಡಿಕೊಂಡು ಚಂಪು ಯುಗ, ಷಟ್ಪದಿ ಸಾಂಗತ್ಯ ಮುಂತಾದವು ಆನಂತರ ಭಕ್ತಿಯ ಹಿನ್ನೆಲೆ, ಆನಂತರ ಅಂಶಗಣದ ಮೇಲೆ ನಿಂತ ಮಟ್ಟು, ಶೈಥಿಲ್ಯದ ಕಡೆಗೆ ಒಲವು, ಸಂಗೀತಕ್ಕೆ ಹೇಗೆ ಪ್ರಾಧಾನ್ಯ ಕೊಟ್ರು, ಆನಂತರ ಮೂರನೇ ಪ್ರಯೋಗದ ಯುಗದ ಮುಖ್ಯ ಕವಿಗಳು, ಆನಂತರ ಇಂಗ್ಲಿಶಿನ ಪ್ರಭಾವ, ಆನಂತರ ನಾಲ್ಕನೇ ಪ್ರಯೋಗ ಯುಗ 20ನೇ ಶತಮಾನಕ್ಕೆ ಹೇಗೆ ಆಧುನಿಕ ಛಂದಸ್ಸು ಕಾಲಿಡಿತು, ಆ ಬಿ ಎಂ ಶ್ರೀಯವರ ಇಂಗ್ಲಿಷ್ ಗೀತೆಗಳು ಮತ್ತೆ ಬೇರೆ ಬೇರೆ ಅದಕ್ಕೂ ಪೂರ್ವದ ಕವಿಗಳಿಂದ ಅಂತ ಹೇಳಿ ತುಂಬಾ ಸೊಗಸಾಗಿ ಈ ಅಧ್ಯಾಯದಲ್ಲಿ ಕಟ್ಟಿಕೊಡ್ತಾರೆ. ಹೀಗಾಗಿ ಈ ಕನ್ನಡ ಛಂದೋ ವಿಕಾಸ ನಮ್ಮ ಪೂರ್ವ ಶಾಸ್ತ್ರಜ್ಞರು ಹೇಳಿದ ಛಂದಸ್ಸಿನ ಅಂಶಗಳನ್ನಷ್ಟೇ ಪರಿಗಣಿಸದೆ ಹೇಗೆ ಹೇಗೆ ಪ್ರಯೋಗಗಳಿಗೆ ಒಡ್ಡುತ್ತಾ ಬಂತು ನಮ್ಮ ಛಂದಸ್ಸು, ಪ್ರಯೋಗಗಳಿಗೆ ಒಡ್ಡಿಕೋತು ಕನ್ನಡ ಛಂದಸ್ಸು, ಅಥವಾ ಕನ್ನಡ ಕಾವ್ಯಗಳಲ್ಲಿ ಹೇಗೆ ಪ್ರಯೋಗಗಳಿಗೆ ಒಳಗಾಯಿತು ಛಂದೋ ರೂಪಗಳು ಅನ್ನುವಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ತುಂಬಾ ಸೊಗಸಾಗಿ ನಮ್ಮ ಮುಂದೆ ಮಂಡಿಸಿದರೆ ಡಿ ಎಸ್ ಕರ್ಕಿಯವರು. ಹೀಗಾಗಿ ಒಂದು ಕನ್ನಡ ಛಂದಸ್ಸಿನ ಸಂಶೋಧನೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತ ಈ ಕೃತಿಯನ್ನು ನಾವು ಕರಿಬಹುದು. ಆನಂತರ 1975ರಲ್ಲಿ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯ ಅವರು ಶಾಸ್ತ್ರ ಸಾಹಿತ್ಯ ಅನ್ನುವಂಥ ಒಂದು ಕಿರು ಹೊತ್ತಿಗೆಯನ್ನ ಪ್ರಕಟಿಸ್ತಾರೆ. ಎಂ ವಿ ಸೀತಾರಾಮಯ್ಯ ಅಂದ ತಕ್ಷಣ ನಿಮಗೆ ಕನ್ನಡ ವ್ಯಾಕರಣಗಳು ಕೃತಿಯು ಕೂಡ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ್ದು ನೆನಪಿಗೆ ಬರಲೇಬೇಕು. ಯಾಕೆಂದ್ರೆ ಹಾಮಾನ ಅವರು ಒಂದು 10 ಪುಟದ ಲೇಖನವನ್ನ ಬರ್ಕೊಡು ಅಂದ್ರೆ ಇವರು ಸುಮಾರು 450 ಪುಟದ ಒಂದು ಪುಸ್ತಕವನ್ನೇ ಬರ್ಕೊಟ್ರಂತೆ. ಅದನ್ನ ಸಪರೇಟ್ ಆಗಿ ಆನಂತರ ಹಾಮಾನಾಯಕ್ ಅವರು ಪ್ರಕಟಿಸಿದ್ರು ಅದನ್ನ. 1975ರಲ್ಲಿ ಬೆಂಗಳೂರು ಯೂನಿವರ್ಸಿಟಿಯವರು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅನ್ನುವಂತ ಒಂದು ಯೋಜನೆಯನ್ನ ಹಾಕೊಂಡು 10 ಸಂಪುಟಗಳನ್ನ ಪ್ರಕಟಿಸುವಾಗ 3ನೇ ಸಂಪುಟದ ಯೋಜನೆಯಾಗಿ ಶಾಸ್ತ್ರ ಸಾಹಿತ್ಯ ಅನ್ನುವಂತ ಕೃತಿಯನ್ನ ಎಂ ವಿ ಸೀತಾರಾಮಯ್ಯನವರು ರಚನೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಭಾಗ ಛಂದಸ್ಸು ಅನ್ನುವಂತ ಒಂದು ಭಾಗ ಇದೆ. ಇದರಲ್ಲಿ ಸಂಸ್ಕೃತ ಮತ್ತೆ ಕನ್ನಡದ ಎಲ್ಲ ಅಪ್ರಕಟಿತವಾದಂತ ಛಂದೋ ಕೃತಿಗಳನ್ನು ಒಳಗೊಂಡಂತೆ ತುಂಬಾ ಸೊಗಸಾದಂತ ಒಂದು ಸಮೀಕ್ಷೆಯನ್ನ, ಇಲ್ಲಿ ಸಂಶೋಧನೆ ಅನ್ನೋದಕ್ಕಿಂತ ನಾವು ಮೇಲ್ನೋಟಕ್ಕೆ ಸಮೀಕ್ಷೆ ಅಂತ ಕರಿಬೇಕಾಗ್ತದೆ. ಯಾಕೆಂದ್ರೆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಮಾಲೆಗಳ ಉದ್ದೇಶವೇ ಅದು, ಸಾಮಾನ್ಯನಿಗೂ ಸಾಹಿತ್ಯ ಅರ್ಥ ಆಗಬೇಕು ಅನ್ನುವಂಥದ್ದು. ಆದರೆ ಎಂ ವಿ ಸೀತಾರಾಮಯ್ಯ ಅವರು ತಮಗೆ ಸಿಕ್ಕದಂತ ಈ ಅವಕಾಶದಲ್ಲಿ ಕೇವಲ ಸಾಮಾನ್ಯರಿಗಷ್ಟೇ ಅಲ್ಲ ವಿದ್ವಜ್ಜನರೂ ಕೂಡ ಅದನ್ನ ಪರಾಮರ್ಶಿಸಬೇಕಾದಂತ ರೀತಿಯಲ್ಲಿ ಛಂದಸ್ಸು ಅನ್ನೋ ಭಾಗವನ್ನ ನಮ್ಮ ಮುಂದೆ ಮಂಡಿಸಿದ್ದಾರೆ. ಒಂದು ವಿಧದಲ್ಲಿ ತುಲನಾತ್ಮಕವಾಗಿ
ಸಂಸ್ಕೃತ ಮತ್ತೆ ಕನ್ನಡದ ಛಂದೋ ಗ್ರಂಥಗಳ ವೈಶಿಷ್ಟ್ಯಗಳೇನು ಅನ್ನೋದನ್ನ ತೌಲನಿಕವಾಗಿ ನಮ್ಮ ಮುಂದೆ ಮೊದಲಿಗೆ ಮಂಡಿಸಿರೋದನ್ನ ನಾವು ಗಮನಿಸಬಹುದು. ಸುಮಾರು ಒಂದು 48 ಪುಟಗಳಲ್ಲಿ ಒಂದು ಸಮೀಕ್ಷೆ ರೂಪದಲ್ಲಿ ಈ ಪೂರ್ವದ ಛಂದಶಾಸ್ತ್ರದ ಕೃತಿಗಳನ್ನ ಇವರು ನಮ್ಮ ಮುಂದೆ ಇಟ್ಟರು ಕೂಡ ಅವರ ಸಂಶೋಧನಾತ್ಮಕ ಗುಣ, ಯಾಕಂದ್ರೆ ಎಂ ವಿ ಸೀತಾರಾಮಯ್ಯನವರು ಮೂಲತಃ ಸಂಶೋಧಕರೇ, ಕವಿರಾಜ ಮಾರ್ಗದ ಮೇಲಿನ ಅವರ ಸಂಶೋಧನೆ ಎಲ್ರಿಗೂ ತಿಳಿದಿರುವಂಥದ್ದೇ. ಹೀಗಾಗಿ ಕೇವಲ ಅದನ್ನ ಒಂದು ಸಮೀಕ್ಷೆಯ ಒಂದು ಭಾಗವನ್ನಷ್ಟೇ ಮಾಡಿದಿರ ಅವರು, ಸಂಶೋಧನಾತ್ಮಕವಾದ ಬೇರೆ ಬೇರೆ ಆವರ್ಗಿನ ಕನ್ನಡ ಕೈಪಿಡಿ ಮತ್ತೆ ಬೇರೆ ಬೇರೆ ಎಲ್ಲ ಕೃತಿಗಳನ್ನ ಇವರು ಪರಾಮರ್ಶಿಸಿ ಏನ್ ಮಾಡ್ತಾರೆ, ತಮ್ಮದೇ ಆದಂತ ಕೆಲವೊಂದು ದೃಷ್ಟಿಕೋನಗಳಲ್ಲಿ ಯಾಕೆ ಹೀಗಾಯ್ತು, ಯಾಕೆ ಇದನ್ನ ಈ ರೀತಿ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟ, ಮತ್ತೆ ಯಾಕೆ ಇದರಲ್ಲಿ ವಿಸ್ತಾರವಾಗಿ ಹೇಳಿದಾನೆ, ಈ ರೀತಿ ಅನೇಕ ವಿಚಾರಗಳನ್ನ ಇವರು ಸ್ವತಂತ್ರ ಆಲೋಚನೆಯೊಂದಿಗೆ ನಮ್ಮ ಮುಂದೆ ಮಂಡಿಸಿದರೆ ಎಂ ವಿ ಸೀತಾರಾಮಯ್ಯ ಅವರು ಶಾಸ್ತ್ರ ಸಾಹಿತ್ಯ ಅನ್ನುವಂಥ ಕೃತಿಯಲ್ಲಿ. ಇದಾದ ನಂತರ ನಮಗೆ ನಮ್ಮ ಗಮನಕ್ಕೆ ಬರುವಂಥದ್ದು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರ ಹೆಸರು. ಕನ್ನಡದ ಶಾಸ್ತ್ರ ಸಾಹಿತ್ಯ ಅಂದ ತಕ್ಷಣ ವೆಂಕಟಾಚಲ ಶಾಸ್ತ್ರಿಗಳ ಹೆಸರು ನಮ್ಮ ಕಣ್ಣು ಮುಂದೆ ಬರ್ತದೆ. ಅಷ್ಟು ಕೆಲಸವನ್ನ ಇವರು ಮಾಡಿದ್ದಾರೆ. 1978 ಕನ್ನಡ ಛಂದಸ್ವರೂಪ ಅನ್ನುವಂಥ ಕೃತಿಯನ್ನ ಇವರು ಪ್ರಕಟಿಸಿದ್ರು. ಛಂದಸ್ಸಿನ ಬಗ್ಗೆನೇ ಅತಿ ಹೆಚ್ಚು ಕೃತಿಗಳನ್ನ ಪ್ರಕಟಿಸಿದಂತ ಲೇಖಕರು ಇವರು ಅನ್ನುವಂತ ಕೀರ್ತಿಗೂ ಕೂಡ ವೆಂಕಟಾಚಲ ಶಾಸ್ತ್ರಿಯವರು ಭಾಜನರಾಗ್ತಾರೆ. ಕನ್ನಡ ಛಂದಸ್ಸು, ಕನ್ನಡ ಛಂದಸ್ವರೂಪ, ಕನ್ನಡ ಛಂದೋ ವಿಹಾರ, ಕನ್ನಡ ಛಂದೋ ಮೀಮಾಂಸೆ, ಹಾಗೆ ಜೊತೆಗೆ ತಮ್ಮ ಬಿಡಿ ಲೇಖನಗಳನ್ನೆಲ್ಲ ಶಾಸ್ತ್ರೀಯ ಅನ್ನೋ ಸಂಪುಟದ ಭಾಗ 2 ಅದರಲ್ಲೂ ಕೂಡ ಛಂದಸ್ಸು ಮತ್ತೆ ಸಾಹಿತ್ಯ ರೂಪಗಳು ಅನ್ನೋ ಭಾಗದಲ್ಲಿ ಛಂದಕ್ಕೆ ಸಂಬಂಧಪಟ್ಟಂತ ಛಂದಸ್ಸಿಗೆ ಅನೇಕ ಲೇಖನಗಳನ್ನ ಇವರು ಪ್ರಕಟಿಸಿದ್ದಾರೆ. ಅದರಲ್ಲಿ ಕನ್ನಡ ಛಂದಸ್ವರೂಪ ಸಂಶೋಧನಾತ್ಮಕ ದೃಷ್ಟಿಕೋನದಿಂದ ಕೂಡಿರುವಂತ ಒಂದು ಹೆಬ್ಬೊತ್ತಿಗೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ವೈದಿಕ ಛಂದಸ್ಸು, ಲೌಕಿಕ ಛಂದಸ್ಸು, ಮಾತ್ರ ಛಂದಸ್ಸು, ಅಂಶ ಛಂದಸ್ಸು, ಜೊತೆಗೆ ಹೊಸಗನ್ನಡ ಛಂದಸ್ಸು ಅನ್ನುವಂತ ಭಾಗಗಳನ್ನ ನಮಗೆ ಕೊಟ್ಟಿದ್ದಾರೆ. ಇಲ್ಲಿನ ಹೊಸಗನ್ನಡ ಛಂದಸ್ಸಿಗೆ ತೀನಂಶ್ರೀ ಅವರು ತಮ್ಮ ಸಮಾಲೋಕನದಲ್ಲಿ ಏನು 2 ಹೊಸಗನ್ನಡದ ಲಯಗಳನ್ನ ಕುರಿತಂತೆ ಲೇಖನಗಳನ್ನ ಬರೆದಿದ್ರು, ಅದನ್ನೇ ಪ್ರಮುಖವಾಗಿ ಇವರು ಆಧರಿಸಿದ್ದಾರೆ. ಬಿ ಎಂ ಶ್ರೀ ಅವರ ಮತ್ ಇಂಗ್ಲಿಷ್ ಲೇಖನಗಳನ್ನ ಇಟ್ಟುಕೊಂಡು, ಜೊತೆಗೆ ಪುತಿನ ಹಾಗೆ ಕಣವಿ ಕೆ ಎಸ್ ನ ಇವ್ರನ್ನೆಲ್ಲ ಇಟ್ಟುಕೊಂಡು ತೀನಂಶ್ರೀ ಅವರು ಹೊಸಗನ್ನಡ ಮಟ್ಟುಗಳನ್ನ ಕುರಿತಂತೆ, ಮುಡಿ ಪದ್ಮಗಣ ಇದನ್ನೆಲ್ಲ ಕುರಿತಂತೆ ಏನು ಬಹಳ ವಿವರವಾದಂತ ತುಂಬಾ ಉಪಯುಕ್ತವಾದಂತ ಲೇಖನಗಳನ್ನು ಬರೆದಿದ್ದಾರೆ. ಅದನ್ನ ಆಧರಿಸಿ ವೆಂಕಟಾಚಲ ಶಾಸ್ತ್ರಿಗಳು ಹೊಸಗನ್ನಡ ಛಂದಸ್ಸನ್ನ ಒಂದಷ್ಟು ಇನ್ನೂ ಮುಂದುವರಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ವೆಂಕಟಾಚಲ ಶಾಸ್ತ್ರಿಗಳು ಮಾಡಿದ್ದಾರೆ. ಇದರಲ್ಲಿ ಸಂಜ್ಞೆಗಳು, ಮೂಲತತ್ವಗಳು ಮತ್ತೆ ಆಕರಗಳು ಅನ್ನುವಂತ ಅಧ್ಯಾಯದಲ್ಲಿ ಛಂದಸ್ಸಿನ ಪ್ರವೇಶ, ಉಗಮ, ನಿಷ್ಪತ್ತಿ, ಪ್ರಯೋಜನ ಅದನ್ನು ಹೇಳುವ ಮೂಲಕ ಛಂದಸ್ಸಿನ ಮೂಲ ತತ್ವಗಳಾದಂತ ಲಯ, ಲಘು, ಗುರು, ಗಣಸ್ವರೂಪ, ವರ್ಣಗಣ, ಮಾತ್ರಗಣ, ಅಂಶಗಣ, ಈ ರೀತಿ ಪ್ರಾಸ, ಯತಿ, ವಡಿ ಇವನ್ನೆಲ್ಲ ಒಳಗೊಂಡಂತೆ ಸಂಸ್ಕೃತ, ಪ್ರಾಕೃತ, ಕನ್ನಡ ಛಂದೋ ಗ್ರಂಥಗಳನ್ನೂ ಸೇರಿಸಿದಾಗೆ, ಅಂದ್ರೆ ಎಲ್ಲವನ್ನ ಒಂದು ಸಮಗ್ರ ದೃಷ್ಟಿಕೋನದಲ್ಲಿ ನೋಡುವಂತ ಒಂದು ಪ್ರಯತ್ನವನ್ನ ವೆಂಕಟಾಚಲ ಶಾಸ್ತ್ರಿಗಳು ತಮ್ಮ ಛಂದಸ್ಸನ್ನ ಕುರಿತಂತ ಕೃತಿಗಳಲ್ಲಿ ಗಮನಿಸಿದರೆ, ಅದರಲ್ಲಿ ಮೇರು ಕೃತಿ ಕನ್ನಡ ಛಂದೋ ಸ್ವರೂಪ ಅನ್ನೋದನ್ನ ನಾನೀಗಾಗಲೇ ನಿಮ್ಗೆ ಹೇಳಿದ್ದೀನಿ. ಅದರಲ್ಲಿ ವೈದಿಕ ಛಂದಸ್ಸನ್ನ ಕುರಿತು ಮಾತಾಡುವಂತ ವೆಂಕಟಾಚಲ ಶಾಸ್ತ್ರಿಗಳು ಮೊದಲ ಬಾರಿಗೆ ಅನೇಕ ಹೊಸ ಅಂಶಗಳನ್ನ ನಮ್ಮ ಮುಂದೆ ಛಂದಸ್ಸಿನ ಅಧ್ಯಯನಕಾರರ ಮುಂದೆ ಮಂಡಿಸ್ತಾರೆ. ಋಗ್ವೇದದ ಆಕೃತಿ ಸ್ವರೂಪ ಅನ್ನುವಂಥದ್ದು, ಅದರ ಸಾಮಾನ್ಯ ಲಕ್ಷಣಗಳು, ಆಮೇಲೆ ಪ್ರಮುಖ ವೈದಿಕ ಛಂದಸ್ಸುಗಳ ಸ್ವರೂಪವನ್ನ ಹೇಳುವಂಥದ್ದು, ಶ್ಲೋಕ ಛಂದಸ್ಸು ಅದನ್ನ ಕುರಿತು ಹೇಳುವಂಥದ್ದು, ಇವೆಲ್ಲ ಹೇಗೆ ಕನ್ನಡ ಛಂದಸ್ಸಿನ ಬೆಳವಣಿಗೆಗೆ ಪೂರಕವಾಗಿ ನಿಂತಿದ್ದೋ ಇವೆಲ್ಲ,
ಇದರಲ್ಲಿ ಯಾವುದು ಬೇಕೋ ಅದನ್ನ ಹೇಗೆ ಕನ್ನಡ ಕವಿಗಳು ತಮಗೆ ಬೇಕಾದ್ದನ್ನ ಆಯ್ದುಕೊಳ್ಳುವಂತ ಒಂದು ಸ್ವಾತಂತ್ರ್ಯವನ್ನ ವಹಿಸಿದ್ರು ಅನ್ನುವಂತ ವಿಚಾರಗಳನ್ನ ತುಂಬಾ ಸೊಗಸಾಗಿ ವೆಂಕಟಾಚಲ ಶಾಸ್ತ್ರಿಗಳು ನಮ್ಮ ಮುಂದೆ ಮಂಡಿಸ್ತಾರೆ. ಇನ್ನ ಮೂರನೇ ಅಧ್ಯಾಯದಲ್ಲಿ ಲೌಕಿಕ ಛಂದಸ್ಸು ಅನ್ನೋ ಭಾಗದಲ್ಲಿ ಮೊದಲ ಬಾರಿಗೆ ವರ್ಣ ವೃತ್ತಗಳನ್ನ ಕುರಿತಂತೆ, ಹುಟ್ಟು ಮತ್ತು ಬೆಳವಣಿಗೆಯನ್ನ ಕುರಿತಂತೆ ಬಹಳ ದೀರ್ಘವಾಗಿ ಚರ್ಚೆ ಮಾಡ್ತಾರೆ ವೆಂಕಟಾಚಲ ಶಾಸ್ತ್ರಿಗಳು ಮೊದಲ ಬಾರಿಗೆ. ಹಾಗೆಯೇ ಸಮ ಚತುಷ್ಪದಿಗಳನ್ನ ಕುರಿತಂತೆ, ಮಾಲಾವೃತ್ತಗಳನ್ನು ಕುರಿತಂತೆ, ದಂಡಕಗಳನ್ನ ಕುರಿತಂತೆಯೂ ಕೂಡ ವೆಂಕಟಾಚಲ ಶಾಸ್ತ್ರಿಗಳು ಅನೇಕ ಉದಾಹರಣೆಗಳ ಸಮೇತ ವೆಂಕಟಾಚಲ ಶಾಸ್ತ್ರಿಗಳು ಅನೇಕ ಶಾಸನಗಳನ್ನ ಮೊದಲ ಬಾರಿಗೆ ಒಂದು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಇವರು ಶಾಸನಗಳನ್ನ ಉಲ್ಲೇಖ ಮಾಡೋದಕ್ಕೆ ಶಾಸ್ತ್ರಿಗಳಿಗೆ ತುಂಬಾ ಸ್ಫೂರ್ತಿಯನ್ನ ನೀಡಿದಂಥದ್ದು ಆರ್ ನರಸಿಂಹಾಚಾರ್ ಅವರ ಶಾಸನ ಪದ್ಯಮಂಜರಿ ಅನ್ನುವಂತ ಕೃತಿ ಅನ್ನೋದನ್ನ. ಹಾಗೆ ಜೊತೆಗೆ ಇನ್ನೊಂದು ಮೇವುಂಡಿ ಮಲ್ಲಾರಿ ಅವರ ಕನ್ನಡ ನಾಡಿನ ಶಾಸನ ಕವಿಗಳು ಅನ್ನುವಂಥ ಕೃತಿಯಲ್ಲೂ ಉಲ್ಲೇಖವಾಗಿರುವಂತ ಭಾಗಗಳು ಅನ್ನೋದನ್ನ ನಾವು ಗಮನಿಸ್ಬೇಕು. ಯಾಕಂದ್ರೆ ಆ ಒಂದು ಅನುಕೂಲ, ಹಿಂದಿನವರಿಗಿಲ್ಲದ ಒಂದು ಅನುಕೂಲ ವೆಂಕಟಾಚಲ ಶಾಸ್ತ್ರಿ ಅವರಿಗೆ ದೊರಕ್ತು. ಅದೇನು ಅಂದ್ರೆ ಒಂದು ರೀತಿ ವ್ಯವಸ್ಥಿತವಾಗಿ ಕನ್ನಡ ಶಾಸನ ಸಂಪುಟಗಳು ಅವರ ಕೈಗೆ ದೊರಕಿದ್ದು. ಹೀಗಾಗಿ ಕನ್ನಡ ಸಾಹಿತ್ಯದ ಮೂಲ ಪ್ರೇರಣೆ ಏನು, ನಾವು ಶಾಸನಗಳನ್ನ ಹುಡುಕೊಂಡು ಹೋಗ್ತೀವಿ 7-8 ಶತಮಾನದ ಶಾಸನಗಳನ್ನ, ಆ ಶಾಸನಗಳ ಪಾಠಗಳನ್ನ ಆಧರಿಸಿ ವೆಂಕಟಾಚಲ ಶಾಸ್ತ್ರಿಗಳು ಏನ್ ಮಾಡಿದ್ರು, ತಮ್ಮ ವಾದಕ್ಕೆ ಹೆಚ್ಚು ಪುಷ್ಟಿಯನ್ನ ಕೊಡುವ ಹಾಗೆ ಅವನ್ನ ಉದಾಹರಣೆಗಳನ್ನ ಬಳಸ್ತಾ ಹೋದ್ರು. ಇದು ಈ ವೆಂಕಟಾಚಲ ಶಾಸ್ತ್ರಿಗಳ ಕನ್ನಡ ಛಂದಸ್ವರೂಪ ಅನ್ನೋ ಕೃತಿಯ ಬಹಳ ಮುಖ್ಯವಾದಂತ ಒಂದು ಪ್ರಯೋಜನ. ಆ ಮೂಲಕ ಛಂದಸ್ಸನ್ನ ನಾವು ಹೇಗೆ ಒಂದು ಸಂಶೋಧನಾ ದೃಷ್ಟಿಕೋನದಿಂದ, ಚಿಕಿತ್ಸಕ ದೃಷ್ಟಿಕೋನದಿಂದ ನಾವು ಅಧ್ಯಯನ ಮಾಡಬಹುದು ಅನ್ನೋದನ್ನ ನಮಗೆ ಈ ಕೃತಿಯಲ್ಲಿ ವೆಂಕಟಾಚಲ ಶಾಸ್ತ್ರಿಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಅಂಶ ಛಂದಸ್ಸನ್ನ ಕುರಿತು ಇರುವಂತಹ ಭಾಗದಲ್ಲಂತೂ ಬಹಳ ವಿವರವಾಗಿ ಅಂಶ ಛಂದಸ್ಸನ್ನ ಕುರಿತು ವರ್ಣಿಸ್ತಾ ಹೋಗ್ತಾರೆ. ಅದರಲ್ಲೂ ಅಕ್ಕರಗಳ ಅನೇಕ ಬಗೆಗಳನ್ನ ಮೊದಲ ಬಾರಿಗೆ ನಮಗೆ ಇಲ್ಲಿ ವಿವರಿಸಿ ಕೊಡ್ತಾರೆ. ಜೊತೆಗೆ ರಗಳೆಯನ್ನ ಕುರಿತಂತೆಯೂ ಅಷ್ಟೇ, ಈ ಕೃತಿಯಲ್ಲಿ ಅನೇಕ ಹೊಸ ಹೊಸ ಅಂಶಗಳನ್ನ ರಗಳೆಯನ್ನ ಕುರಿತಂತೆ ಮೊದಲ ಬಾರಿಗೆ ನಮ್ಮ ಮುಂದೆ ವರ್ಣಿಸ್ತಾ ಹೋಗ್ತಾರೆ. ಅದರಲ್ಲಿ TS ವೆಂಕಣ್ಣಯ್ಯನವರು ಬರೆದಿರುವಂತಹ ಬಿರುಗಾಳಿ ನಾಟಕಕ್ಕೆ, ಕುವೆಂಪು ಅವರ ಬಿರುಗಾಳಿ ನಾಟಕಕ್ಕೆ ವೆಂಕಣ್ಣಯ್ಯನವರು ಬರೆದಂತಹ ಮುನ್ನುಡಿಲಿ ರಗಳೆಯನ್ನ ಏನು ಸರಳ ರಗಳೆ ಅಂತ ಕರಿಬಹುದು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಅವರು BM ಶ್ರೀ, AR ಕ್ರೂ, ಗೋವಿಂದ ಪೈ, ಕುವೆಂಪು, ವಿಕೃ ಗೋಕಾಕು, ತೀನಂ ಶ್ರೀ ಮುಂತಾದವ್ರನ್ನೆಲ್ಲ ಅವರು ಉದಾಹರಣೆ ಕೊಟ್ಕೊಂಡು ತಮ್ಮ ವಾದವನ್ನ ಮಂಡಿಸ್ತಾ ಹೋಗ್ತಾರೆ ವೆಂಕಟಾಚಲ ಶಾಸ್ತ್ರಿಗಳು. ಹೀಗಾಗಿ DS ಕರ್ಕಿ ಅವರ ಕನ್ನಡ ಛಂದೋವಿಕಾಸ ಮೊದಲ ಸಂಶೋಧನಾ ಕೃತಿ ಅನ್ನಿಸ್ಕೊಂಡ್ರೆ ಛಂದಶಾಸ್ತ್ರವನ್ನ ಕುರಿತಂತೆ, ಅದರ ಮುಂದುವರಿಕೆಯ ರೂಪವಾಗಿ ಆನಂತರದ ಒಂದು 2-3 ದಶಕಗಳ ನಂತರ ಪ್ರಕಟವಾದ ಮತ್ತೊಂದು ಮಹತ್ವವಾದ ಕೃತಿ ಅಂದ್ರೆ ಕನ್ನಡ ಛಂದಸ್ವರೂಪ ಅಂತ ನಾವು ಧೈರ್ಯವಾಗಿ ಹೇಳಬಹುದು. ಇನ್ನ 1990ರಲ್ಲಿ ಶ್ರೀ ಶಿವಕುಮಾರ ಚರಿತಂ ಅನ್ನುವಂತ ಒಂದು ಕೃತಿ ಪ್ರಕಟ ಆಯಿತು. ಈ ಕೃತಿಯನ್ನ ಪ್ರಕಟಿಸಿದವರು ಚಾಮರಾಜನಗರ ಜಿಲ್ಲೆ ಶಂಭುಲಿಂಗನ ಬೆಟ್ಟದಲ್ಲಿದ್ದಂಥ P. ಬಸವಣ್ಣ ಅನ್ನುವಂತ ಗುರುಗಳು. ಈ ಕೃತಿ ನಮಗೆ ಯಾಕೆ ಮುಖ್ಯ ಆಗುತ್ತೆ, 1990ರಲ್ಲಿ ಪ್ರಕಟ ಆದರೂ ಕೂಡ ಇದನ್ನ ನಾವು ಕನ್ನಡ ಛಂದಸ್ಸಿನ ಸಂಶೋಧನೆಯಲ್ಲಿ ನಾವು ಇದನ್ನ ಯಾಕೆ ಮುಖ್ಯವಾಗಿ ಪರಿಗಣಿಸ್ತಾ ಇದ್ದೀವಿ ಈಗ ಅಂದ್ರೆ, ಷಟ್ಪದಿಯನ್ನ ಕುರಿತಂತೆ ಇವರು ಮಾಡಿರುವಂತ ಪ್ರಯೋಗಗಳು. ನಾನು ಆರಂಭದಲ್ಲೇ ಹೇಳಿದೆ, ಚನ್ನಪ್ಪ ಬಸವಪ್ಪ ಪಟ್ಟೇದ ಅನ್ನೋರು ಷಟ್ಪದಿ ವಂಶ ವಿಕಾಸ ಅಂತೇಳಿ 1912ರಲ್ಲಿ ಸೀಮಿತವಾದಂತ ಪ್ರಯೋಗವನ್ನ, 1931ರಲ್ಲಿ ವಿಸ್ತಾರವಾದಂತ ಪ್ರಯೋಗವನ್ನ ಮಾಡಿದ್ರು ಅಂತ. ಆಗ ಪಂಡಿತರು ಅದನ್ನ ಕೀಗಳಿದ್ರು, ಹೀಗೆಲ್ಲ ನಾವು ಛಂದಸ್ಸನ್ನ ಕೆಡಿಸಕ್ಕಾಗತ್ತಾ, ಇಲ್ಲದೆ ಇರುವಂತ ಗಣಗಳನ್ನ ನಾವು ಸೃಷ್ಟಿಸಕ್ಕಾಗತ್ತಾ ಅಂತ ಹೇಳಿ. ಹೀಗಾಗಿ ಅದನ್ನ ಹೆಚ್ಚು ವಿದ್ವಾಂಸರು ಮಾನ್ಯ ಮಾಡಲಿಲ್ಲ,
ಮಟ್ಟದ ಅವರ ಪ್ರಯತ್ನವನ್ನ. ಆದ್ರೆ ಪಿ ಬಸವಣ್ಣ ಏನ್ ಮಾಡಿದ್ರು, ಇವರು ಕುಮಾರ ನಿಜಗೊಂಡರು ಅಂತ ಇವರನ್ನ ಕರೀತಾರೆ. ಇವರು ಆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳನ್ನ ಕುರಿತಂತೆ ಒಂದು ಆಧುನಿಕ ಕಾವ್ಯವನ್ನ ಬರೆದು ಪ್ರತಿಯೊಂದು ಪದ್ಯವನ್ನು ಬೇರೆ 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 ಷಟ್ಪದಿಯಲ್ಲಿ ಪ್ರಯೋಗಿಸುವ ಒಂದು ಪ್ರಯತ್ನವನ್ನ ಇವರು ಮಾಡಿದ್ರು. 145 ಷಟ್ಪದಿಗಳನ್ನ ಇವರು ಶ್ರೀ ಶಿವಕುಮಾರ ಚರಿತಂ ಕೃತಿಯಲ್ಲಿ ಬಳಕೆಗೆ ತಂದಿದ್ದಾರೆ. ನಾವು ರಾಘವಾಂಕನ ಉದ್ದಂಡ ಷಟ್ಪದಿಯನ್ನೇ ಬಹಳ ಕಠಿಣವಾದ್ದು ಅಂತ ಹೇಳ್ತೀವಿ. ಇವರು ಮಹಾ ಉದ್ದಂಡ ಷಟ್ಪದಿ ಅನ್ನುವಂತ ಒಂದು ಷಟ್ಪದಿಯನ್ನು ಕೂಡ ಇವರು ಬಳಕೆಗೆ ತಂದ್ರು. ಎಷ್ಟು ರೀತಿಯ ಪ್ರಯೋಗಗಳನ್ನ ಮಾಡಬಹುದು ಷಟ್ಪದಿಯಲ್ಲಿ, ಅಷ್ಟೆಲ್ಲಾ ಪ್ರಯೋಗಗಳನ್ನ ಮಾಡಿ ಹೇಳ್ತಾರವರು. ನನ್ನ ಈ ಪ್ರಯೋಗಕ್ಕೆ ಚನ್ನಪ್ಪ ಬಸವಪ್ಪ ಪಟ್ಟೇದ ಅವರ ಪ್ರಯೋಗ ಸ್ಫೂರ್ತಿ. ಅವರು ಸೀಮಿತವಾಗಿ ಪ್ರಯೋಗವನ್ನ ಮಾಡಿದ್ರು, ನಾನು ಅದನ್ನೇ ವಿಸ್ತರಿಸಿ ಪ್ರಯೋಗವನ್ನು ಮಾಡಿದೆ ಅಂತ ಹೇಳ್ತಾರವರು. ನೋಡಿ, ಪ್ರತಿಯೊಂದರಲ್ಲೂ ನೋಡಿ, ಮಹೋದ್ದಂಡ ಅಂತ ಅವರು ಉದ್ದಂಡದಲ್ಲಿ ಪ್ರತಿ ಸಾಲಿನಲ್ಲೂ 20 ಮಾತ್ರೆಗಳ ಗಣ ಬಂದ್ರೆ, ಮಹೋದ್ದಂಡ ಒಳಗಡೆ ಪ್ರತಿ ಸಾಲಿನಲ್ಲೂ 40 ಮಾತ್ರೆಗಳ ಗಣ ಬರ್ತದೆ. 145ನೇ ಷಟ್ಪದಿ ಪ್ರಯೋಗದ ಷಟ್ಪದಿಯಾಗಿ ಅವರು ಮಹೋದ್ದಂಡ ಅನ್ನುವಂತ ಷಟ್ಪದಿಯನ್ನ ಪ್ರಯೋಗಿಸಿದ್ದಾರೆ. ಹಾಗೆ ಅವರು ಇಮ್ಮಡಿ ಒಮ್ಮಡಿ ಇಮ್ಮಡಿ ಮುಮ್ಮಡಿ ನಾಲ್ವಡಿ ಅಂತ ಗಣಗಳನ್ನ ಪ್ರಯೋಗಿಸುವ ಮೂಲಕ 3, 4, 5 ಗಣಗಳೇ ಅವರು ಪ್ರಯೋಗಿಸಿರುವಂಥದ್ದು. 3, 4, 5 ಮಾತ್ರೆಯ ಗಣಗಳನ್ನೇ ಬೇರೆ 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 ವಿನ್ಯಾಸದಲ್ಲಿ ಬಳಸುವ ಮೂಲಕ, ಬೇರೆ ಬೇರೆ ಗುಂಪುಗಳನ್ನು ರಚಿಸುವ ಮೂಲಕ 145 ಷಟ್ಪದಿಗಳನ್ನ ಈ ಕಾವ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದು ನಿಜವಾಗಲೂ ಕೂಡ ಒಂದು ರೀತಿ ಸಂಶೋಧನಾತ್ಮಕ ಪ್ರಯೋಗ ಅನ್ನೋ ದೃಷ್ಟಿಕೋನದಿಂದ ನಾವು ಈ ಕಾವ್ಯವನ್ನ ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಇವರು ಏನು ಈ ಸಾಂಪ್ರದಾಯಿಕ ಷಟ್ಪದಿಗಳನ್ನ ಒಳಗೊಂಡಂತೆ ಹೊಸ ಷಟ್ಪದಿಗಳನ್ನ ಇವರು ರೂಪಿಸಕ್ ಹೋದ್ರು, ಅಲ್ಲಿ ಸಂಶೋಧನಾತ್ಮಕ ಮನಸ್ಥಿತಿ ಇಲ್ಲ ಅಂದ್ರೆ ಹಾಗೆ ರೂಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಬಹಳ ಸೊಗಸಾಗಿ ಒಂದು ವಿಧದಲ್ಲಿ ಹೊಸ ಷಟ್ಪದಿಗಳನ್ನ ಹುಟ್ಟಿಸೋದಕ್ಕೋಸ್ಕರ ಇವರು ಪದ್ಯಗಳನ್ನ ರಚಿಸಿದರೇನೋ ಅನ್ನೋ ಹಾಗೆ ನಮಗ್ ಕಾಣಲ್ಲ. ಸಹಜವಾದ ಭಾಷೆಯ ಮೂಲಕ ಒಂದು ಸರಳವಾದ ಸುಲಲಿತವಾಗಿ ಇವರು 145 ಷಟ್ಪದಿಗಳನ್ನ ತಮ್ಮ ಕಾವ್ಯದಲ್ಲಿ ಬಳಸಿದ್ದಾರೆ. ಈಗ ಇವರು ನಮ್ಮ ನಡುವೆ ಇಲ್ಲ, ಇವರೇನಾದ್ರು ಇದ್ದಿದ್ರೆ ಇನ್ನೂ ಬೇರೆ ಬೇರೆ ಪ್ರಯೋಗಗಳನ್ನ ಇವರು ಛಂದಸ್ಸಿನಲ್ಲಿ ಮಾಡ್ತಾ ಇದ್ರೇನೋ. ಛಂದಸ್ಸಿನ ಸ್ವಾಮೀಜಿ ಅಂತಾನೆ ಇವರಿಗೆ ಅಡ್ಡ ಹೆಸರು ಬಂದಿತ್ತು. ಈಗ ನೋಡಿ, 3, 4, 3, 4 ಭಾಮಿನಿ ಷಟ್ಪದಿ ಏನಿದೆ, ಕುಮಾರವ್ಯಾಸನ ಅತ್ಯಂತ ಸೊಗಸಾದಂತಹ ಷಟ್ಪದಿಗಳ ಸ್ವರೂಪ. ಆ ಭಾಮಿನಿ ಷಟ್ಪದಿಯಲ್ಲೇ ಇವರು ಮಹಾಭಾಮಿನಿ ಮಹಾಕಾಮಿನಿ ನೋಡಿ, 3, 4, 3, 4 ಅಂದ್ರೆ 3, 4, 3, 4, 3, 4, 3, 4 ಗಣ ಸ್ವರೂಪದ ಮಹಾಭಾಮಿನಿ, 4, 3, 4, 3, 4, 3, 4, 3 ಸ್ವರೂಪದ ಮಹಾಕಾಮಿನಿ, 3, 5, 3, 5 ಈ ಸ್ವರೂಪದ ಮಹಾಸಂವರ್ಧಿನಿ, 5, 3, 5, 3 ಆ ಕಡೆ ಈ ಕಡೆ ಬದಲಾಯಿಸೋದು ಮಹಾವಿವರ್ಧಿನಿ, 4, 5, 4, 5 ಗಣಗಳ ಮಹಾಪ್ರೌಢ, 5, 4, 5, 4 ಗಣಗಳ ಮಹಾಗಾಢ ನೋಡಿ. ಹೀಗೆ ಇನ್ನು ಶರಷಟ್ಪದಿಯನ್ನ ನೋಡಿ, ಶರವರ ಶರಸಾಮ ವರಶರ, ಇದರಲ್ಲಿ ಸಮಾಸಮ ಷಟ್ಪದಿ, ಅಸಮ ಷಟ್ಪದಿ, ಸಮ ಷಟ್ಪದಿ, ಅಸಮಾಸ ಷಟ್ಪದಿ, ಈ ರೀತಿ ಎಲ್ಲ ಬೇರೆ 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 ವಿಷಮ ಷಟ್ಪದಿ ಇವನ್ನೆಲ್ಲ ಪ್ರಯೋಗಿಸಿದರೆ, ಎಲ್ಲದರಲ್ಲೂ ಒಮ್ಮಡಿ ಇಮ್ಮಡಿ ಮುಮ್ಮಡಿ ನಾಲ್ವಡಿ ಅಂತೇಳಿ 145 ಷಟ್ಪದಿಗಳನ್ನು ರೂಪಿಸುವ ಸಲುವಾಗಿ ಬೇರೆ 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 ಗಣವಿಂಗಡಣೆಯನ್ನ
ನಮ್ಮ ಮುಂದೆ ಮಂಡಿಸುವ ಮೂಲಕ ಈ ಶಿವಕುಮಾರ ಚರಿತಂ ಅನ್ನುವಂತ ಒಂದು ಪುಟ್ಟ ಕಾವ್ಯವನ್ನ ನಮ್ಮ ಮುಂದೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಕಾವ್ಯದ ವಸ್ತು ಅಥವಾ ವರ್ಣಿಸುವ ಒಂದು ಶೈಲಿ ತುಂಬಾ ಸಾಧಾರಣ ಅಂತ ಅನ್ಸಿದ್ರು ಕೂಡ ಅವರು ಮಾಡಿರುವಂತ ಷಟ್ಪದಿಯ ಪ್ರಯೋಗಗಳೇನಿವೆಯಲ್ಲ, ಇದು ಕನ್ನಡ ಸಾಹಿತ್ಯ ಒಂದು ಚರಿತ್ರೆಯಲ್ಲೇ ಒಂದು ಅಪರೂಪದ ಪ್ರಯೋಗ ಅಂತ ನಾವು ಗುರುತಿಸಬೇಕಾಗ್ತದೆ. ಹೀಗಾಗಿ ಈ ಕೃತಿಯನ್ನ ನಾವು ಛಂದಸ್ಸಿನ ಸಂಶೋಧನೆಯಲ್ಲಿ ಬಹಳ ಪ್ರಮುಖವಾಗಿ ಗುರುತಿಸಬೇಕಾಗ್ತದೆ. ಷಟ್ಪದಿ ಲಕ್ಷ ಲಕ್ಷಣ ಕಾವ್ಯಂ ಅಂತಾನೆ ಗುರುತಿಸ್ತಾರೆ ಅವರು ಕುಮಾರ ನಿಜಗೊಂಡ್ರು ಈ ಶಿವಕುಮಾರ ಚರಿತಮ್ಮನ್ನ. ಇದರ ಈ ಪದ್ಯಗಳ ವರ್ಣನೆಗೆ ನಾನೇನು ಹೋಗೋದಿಲ್ಲ, ಇದು ಸುಲಭವಾಗಿ ಲಭ್ಯ ಇದೆ, ಆಸಕ್ತರು ಇದನ್ನ ಗಮನಿಸ್ಬೋದು ವೈಯಕ್ತಿಕವಾಗಿಯೇ. ಇದನ್ನ ಹೊರತುಪಡಿಸಿದ್ರೆ ಇದೇ ರೀತಿಯ ಮತ್ತೊಂದು ವಿಭಿನ್ನ ಪ್ರಯೋಗವನ್ನ ಮಾಡಿದ್ದು ನಮ್ಮ ಪ್ರೊಫೆಸರ್ ಆರಾಮಿತ್ರ ಅವರು. ಆರಾಮಿತ್ರ ಅವರು ಚಂದೋಮಿತ್ರ ಅನ್ನೋ ಒಂದು ಕೃತಿಯ ಮೂಲಕ 1990 ಒಂದು ಪ್ರಯೋಗವನ್ನ ಮಾಡಿದ್ರು. ಏನು ಅಂದ್ರೆ ಹೊಸ ರೀತಿಯ ಪದ್ಯಗಳೊಂದಿಗೆ ಪ್ರಾಚೀನ ಛಂದಸ್ಸನ್ನ ನಮ್ಮ ಮುಂದೆ ಮಂಡಿಸುವಂಥದ್ದು. ಅದರಲ್ಲೂ ಆರಾಮಿತ್ರರು ಅಂದ ತಕ್ಷಣ ನಮಗೆ ಕನ್ನಡದ ಹಾಸ್ಯ ಸಾಹಿತಿಗಳು ಅನ್ನೋದು ನಮಗೆ ಗೊತ್ತಾಗ್ತದೆ. ಅವರು ಬರೀ ಸಾಹಿತಿಗಳಷ್ಟೇ ಅಲ್ಲ, ಮಹಾ ದೊಡ್ಡ ವಿದ್ವಾಂಸರು ಕೂಡ. ಅವರ ವಚನಕಾರರು ಮತ್ತೆ ಶಬ್ದಕಲ್ಪ ಅನ್ನುವಂಥ ಕೃತಿ ಏನಿದೆ ಆರಾಮಿತ್ರರದು, ಆ ರೀತಿಯ ಮತ್ತೊಂದು ಕೃತಿ ಇದುವರೆಗೂ ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದು. ಈ ಆರಾಮಿತ್ರ ಅವರು ಚಂದೋಮಿತ್ರ ಅನ್ನುವಂಥ ಒಂದು ಕೃತಿಯನ್ನ ತುಂಬಾ ಸೊಗಸಾಗಿ ಹೊಸಗನ್ನಡದ ಉದಾಹರಣೆಗಳೊಂದಿಗೆ, ಅವರೇ ಸ್ವತಃ ಸೃಷ್ಟಿಸಿರೋದು ಪದ್ಯಗಳನ್ನ, ಆ ಹೊಸಗನ್ನಡದ ಜೊತೆಗೆ ನಾವು ಈಗ ಏನು ದಿನನಿತ್ಯ ಬಳಸ್ತೀವಿ ಮನೆಗಳಲ್ಲಿ ಅಥವಾ ಸ್ನೇಹಿತರ ಜೊತೆಗೆ, ಅಂಥ ಭಾಷೆಯೊಂದಿಗೆ ಕನ್ನಡ ಛಂದಸ್ಸನ್ನು ನಮ್ಮ ಮುಂದೆ ಮಂಡಿಸುವಂತ ಒಂದು ದೊಡ್ಡ ಒಂದು ಪ್ರಯತ್ನವನ್ನ ನಮ್ಮ ಮುಂದೆ ಮಾಡಿದ್ದಾರೆ. ನೋಡಿ, ತ್ರಿಪದಿಯನ್ನ ಕುರಿತಂತೆ ತ್ರಿಪದಿಯನ್ನ ಹೇಗೆ ಅವರು ಮಂಡಿಸ್ತಾರೆ ನಮ್ಮ ಮುಂದೆ. ಪ್ರಾರ್ಥನಾ ಪದ್ಯದಲ್ಲಿ ಒಂದು ತ್ರಿಪದಿ, ಸಾವಿರ ವರ್ಷದ ಚಂದೋ ಕವಳವು ಸವೆಯದ ಅಮೃತದ ರಸದೂಟ ಬಡಿಸುವೆ ಸವಿನಯದಿಂದ ರಸಿಕರಿಗೆ. ತ್ರಿಪದಿ ಒಳಗೆ ರಚಿಸಿದ್ದಾರೆ ಇದನ್ನ. ನಾನು ಯಾಕೆ ಪುಸ್ತಕವನ್ನು ಬರಿತೀನಿ ಅಂತ ಹಿರಿಯಕ್ಕರದಲ್ಲಿ ಒಂದು ಪ್ರಾರ್ಥನೆ ಹೇಳ್ತಾರೆ. ಚಂದೋ ಗೋಪುರ ಕಳಸದ ತೆರದಲ್ಲಿ ಮೆರೆದಿಹ ಪಿಂಗಳ ಆರ್ಯನಿಗೆ, ಚಂದೋಂಬುದಿಯಲ್ಲಿ ಕನ್ನಡ ಚಂದದ ಪೂರಣಿಸಿದ ನಾಗವರ್ಮನಿಗೆ, ಬಂದ ರಚನೆಯೊಂದಂದಣವೆತ್ತಿದ ಈ ಶತಮಾನದ ಹಿರಿಯರಿಗೆ, ಬಂದು ಪ್ರೇಮದಿ ಋಣವನ್ನು ನೆನೆಯುತ್ತ ವಂದಿಪೆ ನಾಂ ಹಿರಿಯಕ್ಕರದಿ. ಹಿರಿಯಕ್ಕರದಲ್ಲೇ ವಂದಿಸ್ತೀನಿ ನಾನು ಅಂತ ಹೇಳಿ ಈ ರೀತಿ ವರ್ಣಿಸಿದ್ರೆ ಒಂದು ಕಂದ ಪದ್ಯ ನೋಡಿ ಸರಸ್ವತಿಯನ್ನ ವರ್ಣಿಸುವಂಥದ್ದು. ಸರಸ್ವತಿಯೇ ತಾಯೇ ಚಂದ ಸರಸಿಯೋಳಾಡುತ್ತಿಹ ನಿರ್ಮಲಾಂತಃಕರಣೇ, ಗುರು ಲಘು ಅಲೆಗಳ ಗಣಜಲ ಚರಗಳ ಅಕ್ಷರೇ ಸುವೃತ್ತೇ ಅಂಶಿಯೇ ನಮಿಪೆಂ ಅಂತ ಹೇಳಿ ಸರಸ್ವತಿಯನ್ನ ಹೇಳ್ತಾರ ಅವರು. ಛಂದಸ್ಸೆಂಬುದು ಕಾವ್ಯದ ಬಂಧದ ಕೀಲುಗಳ ತೆರೆದು ತೋರುವ ಶಿಲ್ಪಂ, ವಂದ್ಯರ ಕವಿಗಳ ಪ್ರತಿಭಾಸ್ಪಂದದ ನಾಡಿಗಳ ಮಿಡಿದು ನೋಡುವ ಶಾಸ್ತ್ರಂ. ನೋಡಿ ಹೇಗೆ ಆಧುನಿಕ ಮತ್ತೆ ಆ ಹಳಗನ್ನಡ ಶೈಲಿ ಎರಡನ್ನೂ ಬೆರೆಸಿ ನಮ್ಮ ಮುಂದೆ ಮಂಡಿಸ್ತಾರೆ. ಭಾವದ ವಿಮಾನ ಯಂತ್ರ ಆವಿಯ ತುಂಬುವುದು ಚಂದೋ ಚಂದದೊಂದು ಸುಕಾರ್ಯಂ, ಕಾವೇರಿದ ಶಬ್ದ ಕಾಶಂ ವಾಹನ ಚಲನೆಗಾಯಿತು ದಾರಿಯ ದೀಪಂ ಅಂತ ಹೇಳ್ತಾರೆ. ಕವನ ನೆನಪಿಗೆ ಸುಲಭ ಎನ್ನುವವರು DVG. ಸ್ಮೃತಿ ಕೋಶ ಕಿಳಿಯಲಿದೆ ಇದೇ ಮೆಟ್ಟಲೆನು, ಮೆಟ್ಟಲನ್ನು ಕಟ್ಟುವುದು ಛಂದಸ್ಸಿನ ಕಾರ್ಯವದು, ಲಯಬದ್ಧ ನುಡಿಗುಂಪೆ ಗಾರೆ ಮಣ್ಣು ಅಂತ ಹೇಳ್ತಾರೆ. ಪಾದ ಪದ್ಧತಿಯಲ್ಲಿ ಪದ ಕೂಡಿ ಬರುವಾಗ ಯಾರ್ಯಾರೇ ಗುರು ಲಘು ಎಣಿಸುವರು, ಬೇಂದ್ರೆ ಇಂತೆಂತೆಂದರೂ ಪದ ಬಿಡಿಸಿ ನುಗ್ಗಿದೆಡೆ ಶುದ್ಧ ಛಂದದ ನಡಿಗೆಯನೇ ಕಾಂಬರು. ಒಂದು ಲಯಬದ್ಧವಾಗಿ
ಹೊಸಗನ್ನಡದ ಭಾಷೆ, ಹಳಗನ್ನಡ ಒಂದು ವಿನ್ಯಾಸ, ಅದರಲ್ಲಿ ನಮಗೆ ಇಡೀ ಕನ್ನಡ ಛಂದಸ್ಸನ್ನ ನಮ್ಮ ಮುಂದೆ ಮಂಡಿಸ್ತಾ ಹೋಗ್ತಾರೆ. ಬಹಳ ಸೊಗಸಾಗಿ ಹೇಗೆ ಆ ಬೇರೆ ಬೇರೆ ಆಧುನಿಕ ಉದಾಹರಣೆಗಳನ್ನ ಕೊಡ್ತಾ ಕೊಡ್ತಾ ಹೇಳ್ತಾರೆ ನೋಡಿ. ಪ್ರಾಣಂ ಸಂಸಾರಕ್ಕೆ ಮಗ, ಭ್ರೂಣವ ನೀಂ ತೆಗೆಸು ಮಗಳು ಜನಿಸುವಡೆಂಬರ್. ಹೆಣ್ಣನು ಬಯಸುತ್ತ ಕೂಡುವ ಅಣ್ಣಗಳೇ ಕಿಂತು ಹೆಣ್ಣ ಧಿಕ್ಕರಿಸಿರ್ಪರ್. ಈ ರೀತಿ ಎಲ್ಲ ಕಾಡಿನ ತೋಟಕ್ಕೆ ಮಳೆ ನೀರಾಡಿರೆ ಸಾಕಲ್ತೆ ಮನೆಯ ತೋಟವದಂತ ಊಡುವ ನೀರು ಹೀರ್ದುಂ ಬಾಡುವುದದು ಮುದ್ದು ಮಾಡದಂತಹ ಮನೆಯೋಳ್. ನೀರಿಲ್ಲ ಅಂದ್ರೆ ಹೇಗೆ ಕೈತೋಟ ಬಾಡುತ್ತೆ ಅನ್ನೋದನ್ನ ಹೇಳ್ತಾರೆ. ಕಲ್ಪತರುವೆಂಬ ತೆಂಗೇ ನಲ್ಪಮೇ ಅದರಂತೆ ಬಾಳಬಲ್ಲೊಡೆ ಸೂಕ್ತಂ. ಕಲ್ಪಾಂತರಂ ನಿಲುವ ಸುಖ ತಲ್ಪಂ ಎನಿಪ ತೆರೆದಿಂದ ಬಾಳು ಪ್ರಶಸ್ತಂ ಅಂತ ಹೇಳಿ ಕಂದ ಪದ್ಯಕ್ಕೆ ಈ ರೀತಿ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ರಗಳೆಗೆ ಸಂಬಂಧಪಟ್ಟಂತೆ ನೋಡಿ, ರಗಳೆಯು ಕನ್ನಡ ಚಂದದೊಳಹಿತ, ರಗಳೆಯ ಬಂಧದ ಮೂಲವ ನಿಶ್ಚಿತ. ಪ್ರಾಕೃತ ಮೂಲವೋ ಸಂಸ್ಕೃತ ಮೂಲವೋ ಚೊಕ್ಕದ ದೇಸಿಯ ಚಂದವೇ ಇದುವೋ, ವಾದವಿವಾದದ ಸುಳಿಯಲು ಸಿಲುಕಿದೆ ಒಂದೊಂದರೊಳೂ ಸತ್ಯದ ಎಳೆ ಇದೆ. ಅರಘಟವೆಂದರೆ ಏತವಾಡು ಎಂದು ಅದು ಸುರಚಿರ ರಗಟ ಮೂಲವೇ ತಾನದು. ಹೀಗೆ ಹೊಸ ರೀತಿಯಲ್ಲಿ ರಗಳೆಯ ಲಕ್ಷಣವನ್ನ ನಮ್ಮ ಮುಂದೆ ಹೇಳ್ತಾ ಹೋಗ್ತಾರೆ. ನೋಡಿ, ವಚನಕ್ಕೆ ಸಂಬಂಧಪಟ್ಟಂತೆ ವಚನ ಚಂದ ಅನ್ನೋ ಒಂದು ಪ್ರಕಾರವನ್ನ ರೂಪಿಸ್ತಾರೆ. ಅದರಲ್ಲಿ ಉಳ್ಳವರು ಉತ್ತರದಿಂದ ಕಲ್ಲು ಮಣ್ಣನ್ನು ತಂದು ವೃತ್ತ ಕಂದಗಳ ಮಹಲನ್ನು ಕಟ್ಟುವರು. ನೀವೇನ ಮಾಡುವಿರಿ ಬಡವರಯ್ಯ, ಕುಳಿತ ಕಾಲಡಿಯ ಮಣ್ಣನೇ ಮಂತ್ರಿಸಿ ಕಟ್ಟಿದಿರಿ ವಚನಗಳ ಮಹಾಮನೆ. ಆಡು ಮಾತಿನ ಧ್ವಜವ ಹಾರಿಸಿದಿರಿ, ರಾಜಮಹಲಿಗೆ ಎದುರಾಗಿ ವಾಸಿಸಿದಿರಿ. ಅಕ್ಕಿ ಹೆಬ್ಬಾಳು ನರಸಿಂಹಪ್ರಿಯ ಬಸವಣ್ಣ ಕೇಳಯ್ಯ, ಕೂಡಲ ಸಂಗನನು ಮಹಾಮನೆಯೊಳಗೆ ಸ್ಥಾಪಿಸಿದಿರಯ್ಯ. ಉಳ್ಳವರು ಶಿವಾಲಯ ಮಾಡುವರು ಅಂತ ಏನು ಬಸವಣ್ಣವರ ಜನಪ್ರಿಯವಾದಂತ ಒಂದು ವಚನ ಇದೆ, ಆ ವಚನದ ಒಂದು ಅನುಕರಣೆಯಲ್ಲೇ ವಚನ ಅಂದ್ರೆ ಏನು, ಅದು ಹೇಗೆ ಶಬ್ದಗಳ ಬಂಧ ಅನ್ನೋದನ್ನ ನಮ್ಮ ಮುಂದೆ ಹೇಳ್ತಾರೆ. ವಚನ ಚಂದದ ನಿರ್ವಚನ ಕಷ್ಟಕರ ನೋಡಯ್ಯ, ನುಡಿಗೊಂದು ಸಿಂಗರದ ಇಳೆಯದ್ದು ನಿಲ್ಲುವಂತ ಶಬ್ದ ಬಂಧವಯ್ಯ. ಪದ್ಯ ಗಂಧಿ ಗದ್ಯ ಶಿಲ್ಪ ಎಂದು ಹೇಳುವರಯ್ಯ, ಅಂಶ ಮಾತ್ರೆ ವೃತ್ತಗಳ ಒಳಬಂಧ ಇದ್ದರೂ ಯಾವುದಕ್ಕೂ ಬಗ್ಗದ ಮುಕ್ತ ಚಂದ ಇದಯ್ಯ ಅಂತ ಹೇಳಿ ವಚನವನ್ನ ಕುರಿತು ಹೇಳ್ತಾರೆ. ಹೀಗೆ ವಚನ ಅನ್ನೋದು ಹೇಗೆ ಹೆಣ್ಣು ಹೆತ್ತ ತಂದೆ ತಾಯಿಗಳು ಅನ್ನೋ ಒಂದು ಪದ್ಯವನ್ನ ಉದಾಹರಣೆ ಅವರೇ ರಚಿಸಿರೋದು. ಹಿಂದೆಮ್ಮ ಮನೆಗೆ ಅಳಿಯನಾಗುವವ ಬಂದಾನೆಂದು ಗುಡಿ ತೋರಣವ ಕಟ್ಟಿ ಕೇಸರಿ ಕಾರಾಬಾತುಗಳ ಮಾಡಿಟ್ಟು ಹಣ್ಣ ಸುಲಿದಿಟ್ಟು ಕನ್ಯಾಲಂಕಾರವ ವೈಭವದಿ ತೋರಿ ಉಗೆ ಚಾಂಗು ಬಲ ಕೃಪೆ ಮಾಡಿ ಎನ್ನುವರು, ಬಂದವರು ತಿಂದು ತೇಗಿ ತಲೆಯಾಡಿಸಿ ಹೊರಟು ಬಿಡುವರಯ್ಯ. ಹೀಗೆ ಒಂದು ಹಾಸ್ಯದ ಮೂಲಕ ಹೊಸ ಶೈಲಿಯಲ್ಲಿ ತುಂಬಾ ಸೊಗಸಾಗಿ ಅರಾಮಿತ್ರ ಅವರು ಚಂದೋ ಮಿತ್ರ ಅನ್ನೋ ಕೃತಿಯಲ್ಲಿ 1990 ಒಂದು ಹೊಸ ಪ್ರಯೋಗವನ್ನ ಮಾಡಿದ್ದಾರೆ. ಬಹುಶಃ ಭಾರತೀಯ ಬೇರೆ ಯಾವುದೇ ಭಾಷೆಯಲ್ಲೂ ಬರದೇ ಇರುವಂತ ಒಂದು ಛಂದಸ್ಸನ್ನ ವರ್ಣಿಸುವ ಶೈಲಿ ಈ ಚಂದೋ ಮಿತ್ರದಲ್ಲಿ ಇದೆ ಅಂತ ನಾವು ಹೇಳಬಹುದು. ಇದು ಅಷ್ಟು ವಿದ್ವಜ್ಜನರನ್ನ ಸೆಳೀಲಿಲ್ಲ. ಯಾಕೆಂದ್ರೆ ಎಲ್ಲ ಹೊಸಗನ್ನಡದ ಉದಾಹರಣೆಗಳನ್ನು ಕೊಡ್ತಾ, ಆಧುನಿಕ ಬದುಕಿನ ಉದಾಹರಣೆಗಳನ್ನ ಕೊಡ್ತಾ ಹೇಳುವಂಥದ್ದು ವಿದ್ಯಾರ್ಥಿಗಳನ್ನೂ ಕೂಡ ಇದು ಅಷ್ಟು ಸೆಳೀಲಿಲ್ಲ. ಆದ್ರೆ ಒಂದು ವಿಭಿನ್ನ ಪ್ರಯೋಗ ಅನ್ನೋದನ್ನ ನಾವು ಪ್ರಯೋಗ ಅನ್ನೋದಕ್ಕೆ ಇದನ್ನ ನಾವು ಉದಾಹರಣೆ ಕೊಡಬಹುದು ಈ ಕೃತಿಯನ್ನ. ಇದರಲ್ಲಿ ವಚನ ಕೀರ್ತನೆ ಅಂಶವೃತ್ತ ಮಾತ್ರೆ ಷಟ್ಪದ ಷಟ್ಪದಿ ದೇಸಿ ಛಂದ ಸೂತ್ರಗಳು
ಆಮೇಲೆ ಆಧುನಿಕ ಛಂದಸ್ಸು, ಮಹಾಛಂದಸ್ಸು, ಬೃಹತ್ ಛಂದಸ್ಸು, ಈ ರೀತಿಯ ಎಲ್ಲಾ ಭಾಗಗಳನ್ನು ಕೊಡ್ತಾ ಇಡೀ ಕೃತಿಯನ್ನ ಒಂದ್ ರೀತಿ ನವಿರಾದ ಹಾಸ್ಯದೊಂದಿಗೆ, ಅರಾಮಿತ್ರ ಅವರ ಹಾಸ್ಯ ಒಂದ್ ರೀತಿ ವಿಕಟ ಹಾಸ್ಯ ಅಲ್ಲ, ನವಿರಾದ ಹಾಸ್ಯ, ಅದನ್ನ ಅರ್ಥ ಮಾಡ್ಕೊಳ್ಳೋರ್ಗಷ್ಟೇ ನಗು ಬರ್ತದೆ. ಹಾಗೆ ನವಿರಾದ ಹಾಸ್ಯದೊಂದಿಗೆ ಛಂದಸ್ಸನ್ನ ಕಟ್ಟಿಕೊಡುವಂತ ಒಂದು ಪ್ರಯತ್ನ ನಮ್ಮ ಮುಂದೆ ಈ ಛಂದೋ ಮಿತ್ರದಲ್ಲಾಯ್ತು. ಇದನ್ನ ಛಂದಶಾಸ್ತ್ರದ ಸಂಶೋಧನೆ ಅಂತ ಕರೆಯೋದಕ್ಕೆ ಧೈರ್ಯ ಬರೋದಿಲ್ಲ, ಆದ್ರೆ ಒಂದ್ ರೀತಿ ಸಂಶೋಧನಾ ಮನಸ್ಸಿನಿಂದ ಕನ್ನಡ ಛಂದಸ್ಸನ್ನ ನಮ್ಮ ಮುಂದೆ ಮಂಡಿಸುವಂತ ಒಂದು ಪ್ರಯತ್ನ ಇದು ಅಂತ ನಾವು ಹೇಳಬಹುದು. ಇದರ ನಂತರ ನಮಗೆ ಛಂದಸ್ಸಿನ ಸಂಶೋಧನೆಗೆ ಸಂಬಂಧಪಟ್ಟಂತೆ ನಾವು ಜ್ಞಾಪಿಸ್ಕೊಳ್ಳೇಬೇಕಾದಂತ ಒಂದು ಹೆಸರು ಅಂದ್ರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು. ಅವರು ಛಂದೋ ತರಂಗ ಅನ್ನುವಂತ ಒಂದು ಕೃತಿಯಲ್ಲಿ ತಾವು ಅದುವರೆಗೆ ಬೇರೆ 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 ಕಡೆ ಪ್ರಕಟಿಸಿದಂತ ಛಂದಸ್ಸಿಗೆ ಸಂಬಂಧಪಟ್ಟಂತ ಲೇಖನಗಳನ್ನ ಆ ಕೃತಿಯಲ್ಲಿ ಪ್ರಕಟಿಸಿದ್ರು. ಅದರಲ್ಲಿ ತುಂಬಾ ಸಂಶೋಧನಾತ್ಮಕ ಗುಣ ಇರುವಂತ, ಯಾಕೆಂದ್ರೆ ಕಲಬುರಗಿ ಚಿದಾನಂದ ಮೂರ್ತಿಯವರು ಯಾವುದಾದ್ರೂ ಒಂದು ಸಮಸ್ಯೆಯನ್ನ ಆಧರಿಸಿಯೇ ಅವರು ಒಂದು ಲೇಖನವನ್ನ ಬರೆಯುವಂತದ್ದು. ಸಾಮಾನ್ಯವಾದಂತ ಲೇಖನವನ್ನ ಅವರು ಅಷ್ಟು ಗಮನಿಸ ಬರೆಯೋದಕ್ಕೆ ಹೋಗೋದಿಲ್ಲ ಅವರು. ಯಾಕೆಂದ್ರೆ ಏನು ಸಮಸ್ಯೆ ಇದೆ, ಯಾಕೆ ಹೀಗಾಗಿದೆ, ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಬೇರೆ 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 ಅವರಿಗೆ ಸಿಕ್ಕಿದಂತ ಶಾಸನಗಳಾಗ್ಬೋದು, ಹಳಗನ್ನಡ ಕಾವ್ಯಗಳಾಗ್ಬೋದು, ನಡಗನ್ನಡ ಕಾವ್ಯಗಳಾಗ್ಬೋದು, ಅಥವಾ ಜನಪದದ ಅಂಶಗಳಾಗ್ಬೋದು, ಭಾಷಾ ವಿಜ್ಞಾನದ ಅಂಶಗಳಾಗ್ಬೋದು, ಇದನ್ನೆಲ್ಲ ಆಧರಿಸಿ ಅವ್ರೇನ್ ಮಾಡ್ತಾರೆ ಒಂದು ಪ್ರಮೇಯವನ್ನ ಕಟ್ಕೊಡೋದಕ್ಕೆ ನಮ್ಮ ಮುಂದೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಛಂದೋ ತರಂಗದ ಬಹುತೇಕ ಲೇಖನಗಳು ಕನ್ನಡ ಛಂದಸ್ಸಿನ ಅಧ್ಯಯನಕ್ಕೆ ಒಂದು ಹೊಸ ದಾರಿಯನ್ನ ಹಾಕಿಕೊಟ್ಟು ಅಂತ ನಾವು ಹೇಳುವ. ಅದರಲ್ಲಿ ಕರ್ನಾಟಕ ವಿಷಯ ಜಾತಿ ಉಗಮ ಸ್ವರೂಪ ವೈಶಿಷ್ಟ್ಯ ಅನ್ನೋ ಲೇಖನ ಈವರೆಗೆ ಏನು ಅಧ್ಯಯನ ಮಾಡ್ಕೊಂಡು ಬಂದಿದ್ರು ಅದನ್ನ ಬಿಟ್ಟು ಹೊಸ ರೀತಿಯಲ್ಲಿ ಮಂಡಿಸುವಂತ ಒಂದು ಪ್ರಯತ್ನ ಅದರಲ್ಲಿ ನಡೆದಿದೆ. ಅದರ ಜೊತೆಗೇನೆ ಚಂದ್ರರಾಜನ ಮದನ ತಿಲಕ ಕೃತಿ ಒಳಗಡೆ ಕೆಲವು ಕನ್ನಡ ವೃತ್ತಗಳು ಅನ್ನೋದನ್ನ ಅದರಲ್ಲೂ ಕೂಡ ಹೇಗೆ ಈ ವೃತ್ತಗಳು ಅಪರೂಪ ಆಗ್ತವೆ ನಮಗೆ, ಅದರಲ್ಲಿ ವೃತ್ತಗಳ ಜೊತೆಯಲ್ಲಿ ಅವ್ರೇನ್ ಮಾಡ್ತಾರೆ ಅಕ್ಕರಗಳನ್ನು ಕೂಡ ವರ್ಣಿಸ್ತಾ ಹೋಗ್ತಾರೆ. ಅದರಲ್ಲಿ ಪಿರಿಯಕ್ಕರ, ನಡುವಣಕ್ಕರ, ಹಾಗೆ ಎಡೆಯಕ್ಕರ, ಹೀಗೆ ಕಿರಿಯಕ್ಕರ, ಇವನ್ಗಳನ್ನೆಲ್ಲ ಹೇಗೆ ಬಳಸಿದಾನೆ ಚಂದ್ರರಾಜ ಮದನ ತಿಲಕದಲ್ಲಿ ಅನ್ನೋದನ್ನ ಸಂಶೋಧನಾತ್ಮಕ ದೃಷ್ಟಿಕೋನದಿಂದ ನಮ್ಮ ಮುಂದೆ ಮಂಡಿಸ್ತಾ ಹೋಗ್ತಾರೆ. ಹಾಗೆ ಮತ್ತೊಂದು ಲೇಖನ ಅವ್ರು ಸ್ವಲ್ಪ ಜನಪ್ರಿಯವಾದಂತ ಲೇಖನ ಇದು, ಲಯಗ್ರಾಹಿ ಮತ್ತು ಲಯೋತ್ತರ ಅನ್ನುವಂತ ಎರಡು ವೃತ್ತಗಳನ್ನ ಆಧರಿಸಿ ಬರೆದಂತ ಲೇಖನ ಇದು. ಕನ್ನಡ ಕೈಪಿಡಿ ಒಳಗಡೆ ಏನು ಒಂದು ಬಹಳ ಸಂಕ್ಷಿಪ್ತವಾಗಿ ಹೇಳಿತ್ತು, ಐದು ಮಾತ್ರೆಯ ಏಳು ಗಣ ಮತ್ತೆ ನಾಲ್ಕು ಮಾತ್ರೆಯ ಒಂದು ಗಣ ಇರುವಂತ ನಾಲ್ಕು ಪಾದಗಳು ಉಳ್ಳದ್ದು ಇದು ಲಯಗ್ರಾಹಿ ಅನ್ನುವಂಥದ್ದು. ಅದನ್ನ ತುಂಬಾ ವಿಸ್ತಾರವಾಗಿ ವರ್ಣಿಸುವಂತ ಲೇಖನ ಲಯಗ್ರಾಹಿ ಮತ್ತು ಲಯೋತ್ತರ ಅನ್ನುವಂಥದ್ದು. ಅವರ ಮತ್ತೊಂದು ತುಂಬಾ ಇವತ್ತಿಗೂ ಕೂಡ ನಮ್ಮನ್ನ ಸೆಳೆಯುವಂತ ಒಂದು ಲೇಖನ, ತ್ರಿಪದಿ ಅದರ ಸ್ವರೂಪ ಮತ್ತು ಇತಿಹಾಸ ಅನ್ನುವಂಥದ್ದು. ಇದನ್ನ ಶಾಸನಗಳು ಮತ್ತೆ ಜನಪದ ಸಾಹಿತ್ಯವನ್ನ ಆಧರಿಸಿ ಎರಡನ್ನೂ ಆಧರಿಸಿ ಇವರು ತ್ರಿಪದಿಯ ಸ್ವರೂಪವನ್ನ ಮತ್ತೆ ಅದರ ಇತಿಹಾಸವನ್ನ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದರ ಜೊತೆಗೆ ತ್ರಿಪದಿ ಮತ್ತೆ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಕೂಡ ಸಾಕಷ್ಟು ಒಳ್ಳೆಯ ಲೇಖನಗಳನ್ನ ಬರೆದಿರೋದನ್ನ ನಾವು ಗಮನಿಸ್ಬೋದು. ನಮ್ಮ ಚಿದಾನಂದ ಮೂರ್ತಿಯವರ ಒಂದೆರಡು ಲೇಖನಕ್ಕೆ ಪ್ರತ್ಯುತ್ತರ ರೂಪದಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಲೇಖನಗಳನ್ನ ಬರೆದಿರೋದನ್ನ ನಾವು ಗಮನಿಸ್ಬೋದು. ಈ ತ್ರಿಪದಿ ಅದರ ಸ್ವರೂಪ ಮತ್ತೆ ಇತಿಹಾಸದಲ್ಲಿ
ಜನಪದ ಗೀತೆಗಳನ್ನ ಉದಾಹರಣೆಯಾಗಿ ಕೊಡ್ತಾ ನೋಡಿ, ಅದರಲ್ಲಿ ಕರಸ್ಥಲದ ನಾಗಿದೇವನ ತ್ರಿವಿಧಿಯನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅದುವರೆಗೆ ಕರಸ್ಥಲದ ಸಾಹಿತ್ಯವನ್ನ ಆ ತ್ರಿಪದಿಗಳ ಚರಿತ್ರೆಯನ್ನ ಕುರಿತಂತೆ ಹೇಳುವಂತ ಸಂದರ್ಭದಲ್ಲಿ ಯಾರು ಕೂಡ ಅದನ್ನ ಮುಟ್ಟಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಆ ಚಿದಾನಂದ ಮೂರ್ತಿಯವರು ಆ ಕರಸ್ಥಲದ ನಾಗಿದೇವರ ತ್ರಿವಿಧಿಯನ್ನು ಕೂಡ ಉದಾಹರಣೆಯಾಗಿ ತಗೊಂಡು ಹೇಗೆ ಜನಪದ ಸಾಹಿತ್ಯದಿಂದ ಮೊದಲುಗೊಂಡು ತ್ರಿಪದಿ ಕರಸ್ಥಲದ ಸಾಹಿತ್ಯದಲ್ಲೂ ಕೂಡ ಬೇರೆ 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 ವಿನ್ಯಾಸದಲ್ಲಿ ಸ್ವಲ್ಪ ಕೆಲವು, ಈಗ ನೋಡಿ ಛಂದಸ್ಸಿನಲ್ಲಿ ಅನೇಕ ದೋಷಗಳಿರುವಂತ ಪದ್ಯಗಳು ಕಂಡಾಗ ಇಲ್ಲಿ ದೋಷ ಇದೆ ಅಂತ ನಾವು ಹೇಳ್ಬಿಡ್ತೇವೆ. ಆದ್ರೆ ಒಂದು ದೃಷ್ಟಿಕೋನ, ಬೇರೆ ದೃಷ್ಟಿಕೋನದಿಂದಲೂ ಅದನ್ನ ನಾವು ಗಮನಿಸ್ಬೋದು. ಅದು ದೋಷ ಅನ್ನೋದಕ್ಕಿಂತ ನಾವು ಅನಿವಾರ್ಯವಾಗಿ ಆಯಾ ಕವಿ ಮಾಡಿಕೊಂಡಂತ ಬದಲಾವಣೆ ಏನೋ ಅಥವಾ ತೆಗೆದುಕೊಂಡಂತ ಇಲ್ಲಿ ಗಣ ಕೆಟ್ಟಿದೆ ಅಂತ ಹೇಳ್ತೀವಿ, ಅವನು ತಗೊಂಡಿರುವಂತ ಸ್ವಾತಂತ್ರ್ಯವೇನೋ ಅನ್ನೋ ದೃಷ್ಟಿಯಲ್ಲೂ ಕೂಡ ನಾವು ಆಲೋಚನೆ ಮಾಡಿದಾಗ ಎಷ್ಟೋ ಕವಿಗಳ ಇಂತಹ ತಪ್ಪುಗಳನ್ನು ನಾವು ಉದ್ದೇಶಪೂರ್ವಕವಾಗಿ ಮಾಡಿರೋದು ಅನ್ನೋದನ್ನ ನಾವು ಕೈ ಬಿಡಬೇಕಾಗ್ತದೆ. ಅದು ಒಂದು ರೀತಿಯ ಪ್ರಯೋಗ ಅಥವಾ ತನ್ನ ಭಾವನೆಯನ್ನ ಆ ರೀತಿಯ ಮಾತ್ರ ಹೇಳೋದಕ್ಕೆ ಸಾಧ್ಯ ಅಂತೇಳಿ ಅವನು ಅಲ್ಲಿ ಗಣ ಕೆಟ್ಟರೂ ಪರವಾಗಿಲ್ಲ ಅಂಥೇಳಿ ಅಲ್ಲಿ ತನ್ನ ಕವಿಯ ಮನೋಭಾವವನ್ನು ಪ್ರಕಟಿಸಿದಾನೆ, ಅಥವಾ ಶಾಸ್ತ್ರಕ್ಕೆ ಜೋತು ಬೀಳಕ್ಕೆ ಹೋಗಿಲ್ಲ ಅವನು ಅನ್ನೋ ಅಂತ ಒಂದು ಅಭಿಪ್ರಾಯವನ್ನು ಕೂಡ ನಾವೊಂದು ಕೆಲವೊಂದು ಸಂದರ್ಭದಲ್ಲಿ ನಾವು ತಡಿಬೇಕಾಗ್ತದೆ. ಇಲ್ಲೂ ಕೂಡ ಹಾಗೆ ನಾಗವರ್ಮನ ಬಿಸುರೋದ್ಭವ ಗಣಂ ರಸದಶ ಸ್ಥಾನದೋಳ್ ಅಂತ ಏನು ತ್ರಿಪದಿಯ ಒಂದು ಲಕ್ಷಣವನ್ನ ಹೇಳುವಂತ ಒಂದು ಪದ್ಯ ನಾಗವರ್ಮ ಹೇಳ್ತಾನೆ, ಅದನ್ನೇ ಆಧರಿಸಿ ಹೇಗೆ ಆ ಗಣಗಳು ಬ್ರಹ್ಮಗಣ ವಿಷ್ಣುಗಣಗಳು ಮುಂದೆ ಬೇರೆ 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 ವಿನ್ಯಾಸದಲ್ಲಿ ಬರ್ತಾ ಹೋಗ್ತದೆ ತ್ರಿಪದಿಯಲ್ಲಿ, ಕವಿಗಳು ಹೇಗೆ ಸ್ವಾತಂತ್ರ್ಯವನ್ನ ಅನುಭವಿಸಿದ್ದಾರೆ, ನಾಗವರ್ಮ ಹೇಳದಂತ ಶಾಸ್ತ್ರವನ್ನ ಅನುಸರಿಸಿದ್ರು ಕೂಡ ಅದನ್ನ ಮೀರಿಯೂ ಕೂಡ ಅವರು ತಮ್ಮ ಸ್ವಂತಿಕೆಯನ್ನ ತೋರಿಸಿದ್ದಾರೆ ತ್ರಿಪದಿ ಕಾವ್ಯಗಳಲ್ಲಿ. ಹಾಗೆ ಸ್ವಂತಿಕೆಯನ್ನ ತೋರಿಸೋದು ಅವರಿಗೆ ಅನಿವಾರ್ಯ ಆಗಿತ್ತು ತಮ್ಮ ವಸ್ತುವಿನ ಹಿನ್ನೆಲೆಯಲ್ಲಿ ಅನ್ನುವಂತ ಅಂಶದ ಹಿನ್ನೆಲೆಯಲ್ಲಿ ಅವರು ಈ ತ್ರಿಪದಿ ಅದರ ಸ್ವರೂಪ ಮತ್ತು ಇತಿಹಾಸ ಅನ್ನುವಂತ ಲೇಖನವನ್ನ ನಮ್ಮ ಮುಂದೆ ಕಟ್ಕೊಟ್ಟಿದ್ದಾರೆ. ಇನ್ನ ವೆಂಕಟಾಚಲ ಶಾಸ್ತ್ರಿ ಅವರ ಮತ್ತೊಂದು ಕೃತಿ ಛಂದೋಂಬುದಿ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಅವರು ಸಂಪಾದನೆ ಮಾಡಿಕೊಟ್ಟಿದ್ದು ಹೊನ್ನಾರು ಮಾಲೆಯಲ್ಲಿ. ಇದರ ಪ್ರಸ್ತಾವನೆ ಏನಿದೆ, ಛಂದೋಂಬುದಿಯ ಪ್ರಸ್ತಾವನೆ ತುಂಬಾ ಒಂದು ಸಂಶೋಧನಾತ್ಮಕ ದೃಷ್ಟಿಕೋನದಿಂದ ಕೂಡಿರುವಂಥದ್ದು. ಛಂದೋಂಬುದಿಯನ್ನ ಈವರೆಗೆ ಅಧ್ಯಯನ ಮಾಡದಂತ ಒಂದು ಸಾಂಪ್ರದಾಯಿಕ ದಾರಿಯನ್ನ ಬಿಟ್ಟು ಹೇಗೆ ಅದನ್ನ ನಾವು ವಿಭಿನ್ನವಾಗಿ ನೋಡಬಹುದು ಛಂದೋಂಬುದಿಯನ್ನ ನಾಗವರ ಮುಂದು ಅನ್ನುವಂತ ಅಂಶಗಳನ್ನ ಈ ತಮ್ಮ ಪ್ರಸ್ತಾವನೆಯಲ್ಲಿ ಮೊದಲ ಬಾರಿಗೆ ನಮ್ಮ ಮುಂದೆ ಮಂಡಿಸ್ತಾರೆ. ಅದರಲ್ಲೂ ನಾಗವರ್ಮ ಛಂದೋಂಬುದಿಯನ್ನ ಬರೆಯೋದಕ್ಕೆ ಅವನ ಪೂರ್ವದಲ್ಲಿ ಏನೇನು ಛಂದ ಕೃತಿಗಳಿತ್ತು ಅನ್ನೋ ಅಂಶಗಳಿಗೂ ಕೂಡ ವೆಂಕಟಾಚಲ ಶಾಸ್ತ್ರಿಗಳು ಗಮನ ಕೊಟ್ಟಿರೋದು ನಮಗೆ ಗೊತ್ತಾಗ. ಅದರಲ್ಲೂ ಛಂದೋಂಬುದಿಯ ವಸ್ತು ವಿಚಾರ ಅನ್ನುವಂತ ಭಾಗ ಅಂತೂ ತುಂಬಾ ಸೊಗಸಾಗಿ, ಹೇಗೆ ಪಿಂಗಳಾದ್ಯರು ಏನಿದ್ರು ಪಿಂಗಳನಿಗಿಂತ ಹಿಂದಿನವರೆಲ್ಲ ಒಂದು ಪರಂಪರೆ ನಡೆದು ಬಂದಿತ್ತು, ಅದನ್ನ ಒಂದು ರೀತಿ ಕಣ್ಣು ಮುಚ್ಚಿಕೊಂಡ ದಾರಿಯನ್ನ ಅನುಸರಿಸ್ತಿರ ನಾಗವರ್ಮ ಅನೇಕ ಹೊಸ ಪ್ರಯೋಗಗಳನ್ನ ಮಾಡಿದಾನೆ ತನ್ನ ಛಂದೋಂಬುದಿಯಲ್ಲಿ ಅಂತ ಅನೇಕ ಅಂಶಗಳನ್ನ ನಮ್ಮ ಮುಂದೆ ಮಂಡಿಸ್ತಾ ಹೋಗ್ತಾರೆ, ಮತ್ತೆ ಸಾಕ್ಷಿಗಳ ಸಮೇತ ನಮ್ಮ ಮುಂದೆ ಅದನ್ನ ಮಂಡಿಸ್ತಾರೆ. ಈ ರಗಳೆ ಛಂದಸ್ನಲ್ಲಿ ಹೇಗೆ ಅದರ ಲಕ್ಷಣಗಳನ್ನೆಲ್ಲ ಕೊಡುವಾಗ ನಾಗವರ್ಮ ತನ್ನದೇ ಆದಂತ ಒಂದು ಕಂದಪದ್ಯದ ಲಕ್ಷಣವನ್ನ ಇವನ್ನೆಲ್ಲ ಕೊಡುವಾಗ ತನ್ನದೇ ಆದಂತ ಒಂದು ದಾರಿಯನ್ನ ಹಿಡಿದಿದ್ದಾನೆ. ವರ್ಣಗಣ, ಯತಿಸಂಜ್ಞೆ, ಮಾತ್ರಾಗಣ, ಅಂಶಗಣ, ಈ ಎಲ್ಲ ಅಂಶಗಳನ್ನ ಹೇಗೆ ನಮ್ಮ ಮುಂದೆ ಅನೇಕ ವಿನ್ಯಾಸಗಳನ್ನ ಮೊದಲ ಬಾರಿಗೆ ಹೊಸ ರೀತಿಯಲ್ಲಿ ನಮ್ಮ ಮುಂದೆ ಮಂಡಿಸ್ತಾನೆ ಅನ್ನೋ ಅಂತ ಅಂಶಗಳನ್ನು ಕೂಡ ತುಂಬಾ ಸೊಗಸಾಗಿ ವೆಂಕಟಾಚಲ ಶಾಸ್ತ್ರಿಗಳು ಈ ಛಂದೋಂಬುದಿ ಅನ್ನೋ ಕೃತಿಯ ಸಂಪಾದನೆಯ ಪ್ರಾಸ್ತಾವಿಕ ಮಾತುಗಳಲ್ಲಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ನಮ್ಮ ಕನ್ನಡದ ಅನೇಕ ಪ್ರಾಚೀನ ಛಂದಶಾಸ್ತ್ರಜ್ಞರ ಕೃತಿಗಳನ್ನ ಈ ರೀತಿಯ ಹೊಸ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡುವಂತ ಒಂದು ಅವಶ್ಯಕತೆ ಇವತ್ತು ನಮ್ಮ ಮುಂದೆ ಇದೆ. ಹೀಗೆ ಇನ್ನು ಅನೇಕ, ನಾನಾಗಲೇ ಹೇಳಿದೆ,
ಕೆ ಜಿ ನಾರಾಯಣ ಪ್ರಸಾದ್ ಅನ್ನೋರು ಕೂಡ ತುಂಬಾ ಛಂದಸ್ಸಿನ ಸಂಶೋಧನೆ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರ ವಿಷ್ಣು ರಗಳೆ ಅನ್ನುವಂತ ಒಂದು ಲೇಖನ ಕರ್ನಾಟಕ ವಿಷಯ ಜಾತಿ ಮಟ್ಟುಗಳ ಪೈಕಿ ನಾಗವರ್ಮ ಆಗಲಿ ಜಯಕೀರ್ತಿ ಆಗಲಿ ಯಾರೂ ಹೇಳದೇ ಇರುವಂತ ಈ ವಿಷ್ಣು ರಗಳೆಯನ್ನ ಗುರುತಿಸಿ ಕೆ ಜಿ ನಾರಾಯಣ ಪ್ರಸಾದ್ ಒಂದು ಲೇಖನವನ್ನ ಬರೆದಿದ್ದಾರೆ. ಈ ನಾರಾಯಣ ಪ್ರಸಾದರು ಅನೇಕ ಲೇಖನಗಳು ಮತ್ತೆ ಒಂದು ಛಂದಸ್ಸಿನ ಕೃತಿಯ ಮೂಲಕ ನಮಗೆ ಛಂದಸ್ಸಿನ ಅನೇಕ ಮಜಲುಗಳನ್ನ ಹೊಸ ಮಜಲುಗಳನ್ನ ಪರಿಚಯ ಮಾಡ್ತಾ ಹೋಗಿದ್ದಾರೆ. ನಾನು ಆಗಲೇ ಹೇಳಿದಾಗೆ 1958 ಪ್ರಕಟಿಸಿದಂತಹ ತೀನಂಶ್ರೀ ಅವರ ಸಮಾಲೋಕನ ಹೊಸಗನ್ನಡ ಛಂದಸ್ಸಿಗೆ ಒಂದು ದೊಡ್ಡ ಪೀಠಿಕೆಯನ್ನ ಹಾಕ್ಕೊಡ್ತು. ಹಾಗೆ ಗಿರಿಗೌಡ ಅನ್ನುವಂಥವ್ರು ಕನ್ನಡ ಛಂದಸ್ಸಿನ ಪ್ರವೇಶಿಕೆ ಅನ್ನುವಂಥ ಒಂದು ಕೃತಿಯನ್ನ 1977 ರಚನೆ ಮಾಡಿದ್ದಾರೆ. ಅದನ್ನ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಕೃತಿಯನ್ನ ಬರೆದಿದ್ದೀನಿ ಅಂದ್ರೂ ಕೂಡ ಒಂದಷ್ಟು ರೀತಿಯ ವಿಭಿನ್ನ ಶೈಲಿಯಲ್ಲಿ ನಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಛಂದೋರಚನಾ ಸಂಶೋಧನೆಗಳು ಅಂತ ಹೇಳಿ ಸೀತಾರಾಮ್ ಜಾಗೀರ್ದಾರ್ ಅವರು 1984 ಒಂದು ಹೊಸ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ಎಂ ವಿ ರವಿ ಅನ್ನುವಂಥವ್ರು 1999 ಛಂದಸ್ವಾದ ಅಂತ ಛಂದಸ್ವಾದ ಅನ್ನುವಂಥ ಒಂದು ಕೃತಿಯನ್ನ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಎಂ ಎ ವಿದ್ಯಾರ್ಥಿಗಳಿಗೆ ಮತ್ತೆ ಬಿ ಎ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ರಚನೆ ಮಾಡಿದ್ರು ಕೂಡ ಅಲ್ಲಿ ಕೊಡುವಂತ ಉದಾಹರಣೆಗಳಲ್ಲಿ ಒಂದಷ್ಟು ಹೊಸತನವನ್ನ ನಾವು ಕಾಣಬಹುದು. ಹಾಗೆ ಕುಕ್ಕಿಲ ಕೃಷ್ಣ ಭಟ್ರು ದ್ರಾವಿಡ ಛಂದಸ್ಸು ಅನ್ನುವಂಥದ್ದು, ದ್ರಾವಿಡ ಛಂದಸ್ಸಿನ ಬಗ್ಗೆ ನಾವಿನ್ನೂ ಹೆಚ್ಚು ಅಧ್ಯಯನವನ್ನ ಮಾಡೋ ಅಗತ್ಯ ಇದೆ. ಆ ದ್ರಾವಿಡ ಸಂಸ್ಕೃತ ಛಂದಸ್ಸನ್ನ ಹೆಚ್ಚು ಅಧ್ಯಯನ ಮಾಡಿದೀವಿ, ದ್ರಾವಿಡ ಛಂದಸ್ಸನ್ನ ಇನ್ನು ನಾವು ಅಷ್ಟಾಗಿ ಪರಿಗಣಿಸಿಲ್ಲ. ಕನ್ನಡ ಛಂದಸ್ಸಿನ ಮೇಲೆ ದ್ರಾವಿಡ ಛಂದಸ್ಸು ದೊಡ್ಡ ಪ್ರಭಾವವನ್ನು ಬೀರಿದೆ. ಹೀಗಾಗಿ ಕುಕ್ಕಿಲ ಭಟ್ರು ಮೊದಲ ಬಾರಿಗೆ 2002 ಬಹಳ ವಿಸ್ತಾರವಾಗಿ ದ್ರಾವಿಡ ಛಂದಸ್ಸನ್ನ ಕುರಿತು ಒಂದು ಕೃತಿಯನ್ನ ಪ್ರಕಟಿಸಿದ್ರು. ಹಾಗೆ ಜಿ ಎಸ್ ಸಿದ್ಲಿಂಗಯ್ಯನವರು 2007 ಪ್ರೊಫೆಸರ್ ಜಿ ಎಸ್ ಸಿದ್ಲಿಂಗಯ್ಯನವರು ನಮ್ಮ ಗುರುಗಳು, ಲಯವು ಅದರ ಪರಿವಾರವು ಅಂತ ಹೇಳಿ ಛಂದಸ್ಸಿನ ಲಯದ ಬಗ್ಗೆ ಹೊಸ ರೀತಿಯ ಒಂದು ವರ್ಣನೆಯನ್ನ ನಮ್ಮ ಮುಂದೆ ಮಂಡಿಸಿದರೆ, ಒಂದ್ ರೀತಿ ಲಯದ ಬಗ್ಗೆ ಸಂಶೋಧನಾತ್ಮಕ ದೃಷ್ಟಿಕೋನ. ಯಾಕೆ ಅಂದ್ರೆ ಜಿ ಎಸ್ ಸಿದ್ಧಲಿಂಗಯ್ಯನವರು ಕುಮಾರವ್ಯಾಸನನ್ನ ಲಕ್ಷ್ಮೀಶನನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಿದವರು, ಹಾಗೆ ಬೇಂದ್ರೆಯನ್ನು ಕೂಡ. ಆ ಹಿನ್ನೆಲೆಯಲ್ಲಿ ಲಯವು ಮತ್ತೆ ಅದರ ಪರಿವಾರವು ಅಂತ ಹೇಳಿ ತುಂಬಾ ಸೊಗಸಾದಂತ ಒಂದು ಸಂಶೋಧನಾತ್ಮಕ ಕೃತಿಯನ್ನ ನಮ್ಮ ಮುಂದೆ ಮಂಡಿಸಿದ್ದಾರೆ. ಹಾಗೆ ಡಾಕ್ಟರ್ ಎನ್ ಎಂ ಗಿರಿಜಾಪತಿ ಅನ್ನೋರು ಕನ್ನಡ ಛಂದಸ್ಸಿನ ಬೆಳವಣಿಗೆ ಮತ್ತು ಇತಿಹಾಸ ಅನ್ನುವಂತ ಒಂದು ಕೃತಿಯನ್ನು ಕೂಡ ನಮ್ಮ ಮುಂದೆ ಮಂಡಿಸಿದ್ದಾರೆ. ಸಮಯ ಆಗ್ತಾ ಇದೆ, ನಾನು ಬಹಳ ವೇಗವಾಗಿ ಇನ್ನೊಂದು 2 ನನ್ನ ಮಾತುಗಳನ್ನು ಮುಗಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ಡಾಕ್ಟರ್ ಕೆ ಜಿ ನಾರಾಯಣ ಪ್ರಸಾದ್ ಬಗ್ಗೆ ಆಗಲೇ ಹೇಳಿದೆ ನಾನು, ಇವರು ಸಾಕಷ್ಟು ಲೇಖನಗಳನ್ನ ಮತ್ತೆ ಕೃತಿಗಳನ್ನ ಛಂದಸ್ಸನ್ನ ಕುರಿತಂತೆ ಬರೆದಿದ್ದಾರೆ. ಅದರಲ್ಲಿ ಬಹಳ ಪ್ರಸಿದ್ಧವಾದ್ದು ಹೊಸಗನ್ನಡ ಕವಿತೆ ಛಂದಸ್ಸು ಅಂತ ಹೇಳಿ 1997 ಪ್ರಕಟಿಸಿದ್ದು. ಹಾಗೆ ಕನ್ನಡ ಛಂದಸ್ ಸಂಪುಟ ಅಂತೇಳಿ ಡಾಕ್ಟರ್ ಎಲ್ ಬಸವರಾಜು ಅವರು 1974 ಮೊದಲಿಗೆ, ಆನಂತರ ಪರಿಷ್ಕರಿಸಿ 2012 ಅದನ್ನ ಪ್ರಕಟಿಸಿದ್ರು. ಆ ಕನ್ನಡ ಛಂದಸ್ ಸಂಪುಟದಲ್ಲಿ ಛಂದೋಂಬುದಿ ಮತ್ತೆ ಈಶ್ವರ ಕವಿಯ ಕವಿ ಜಿಹ್ವಾಬಂಧನ, ಹಾಗೆಯೇ ಗುಣಚಂದ್ರನ ಛಂದಸ್ಸಾರ, ಹಾಗೆ ವೀರಭದ್ರ ಕವಿಯ ನಂದಿ ಚಂದೋರ್ಣವ ಅನ್ನೋನ್ನ ಪರಿಷ್ಕರಿಸಿ ಸಂಪಾದಿಸಿ ಅದರಲ್ಲಿ ಪ್ರಕಟಿಸಿದ್ದಾರೆ. ಅದರ ಪ್ರಸ್ತಾವನೆಯನ್ನ ಓದಿದಾಗ ಕನ್ನಡ ಛಂದಸ್ಸಿನ ಸಾಧನೆ ಏನು ಅನ್ನೋದನ್ನ ತುಂಬಾ ಸಂಶೋಧನಾತ್ಮಕ ಗುಣದಿಂದ ಎಲ್ ಬಸವರಾಜು ಅವರು ತುಂಬಾ ಅಪರೂಪದ ಶೈಲಿಯಲ್ಲಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ಇನ್ನ ಸೇಡಿಯಾಪು ಕೃಷ್ಣ ಭಟ್ರು ಛಂದೋಗತಿ ಅನ್ನುವಂತ ಒಂದು ಕೃತಿಯ ಮೂಲಕವೂ 1985 ತುಂಬಾ ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮ ಮುಂದೆ ಅದನ್ನ 9 ಪರಿಚ್ಛೇದಗಳಲ್ಲಿ ನಮ್ಮ ಮುಂದೆ ಅದನ್ನ ಮಂಡಿಸಿದ್ದಾರೆ. ಇನ್ನ ಪ್ರಾಗೋ ಕುಲಕರ್ಣಿಯವರು 1994 ಭಾರತೀಯ ಛಂದಶಾಸ್ತ್ರ ಅಂತ ಹೇಳಿ ಇಡೀ ಭಾರತದ ಛಂದಸ್ಸನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕನ್ನಡ ಛಂದಸ್ಸನ್ನು ಪರಿಗಣಿಸಿಕೊಂಡು ಬಹಳ ತುಂಬಾ ಸೊಗಸಾದಂತ ಒಂದು ಕೃತಿಯನ್ನ ನಮಗೆ ಕೊಟ್ಟಿದ್ದಾರೆ. ಇನ್ನ ಬೇಂದ್ರೆ ಕಾವ್ಯದ ಛಂದಸ್ಸು ಅಂತೇಳಿ ನಾನು ಆಗಲೇ ಹೇಳಿದೆ, ಕೆ ಜಿ ನಾರಾಯಣ ಪ್ರಸಾದ್ ಅವರು ಮತ್ತೊಂದು ಕೃತಿ ಛಂದಸ್ಸಿನ ಹೊಸ ಆಯಾಮಗಳನ್ನ ಕುರಿತಂತೆ. 1989 ನಾಗಚಂದ್ರ ಅನ್ನುವಂಥವ್ರು ಸಂಕ್ಷಿಪ್ತ ಕನ್ನಡ ಛಂದಸ್ಸು ಅಂತೇಳಿ, ಹಾಗೆಯೇ 1970
ಕುಮಾರ ಚಲ್ಯ ಅನ್ನೋತವರು ಸರಳ ಛಂದಸ್ಸು ಅನ್ನೋ ಮೂಲಕ ಆ ಒಂದು ಕೃತಿ, ಪುಟ್ಟ ಕೃತಿ ಎಷ್ಟು ಸರಳವಾಗಿ ಅದರ ಮುಂದೆ ನಮ್ ಮಂಡಿಸ್ತಾರೆ ಅಂದ್ರೆ MA ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಿರೋ ಕೃತಿ ಅದು. ಆದ್ರೆ ಆವರೆಗಿನ ಸಂಶೋಧನೆಯನ್ನೆಲ್ಲ ಪರಿಗಣಿಸಿ ಅವರು ಆ ಸರಳ ಛಂದಸ್ಸು ಅನ್ನುವಂತ ಕೃತಿಯಲ್ಲಿ ಆ ಕುಮಾರ್ ಚಲ್ಯ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ, ಅವರು ಕುವೆಂಪು ಯೂನಿವರ್ಸಿಟಿಯ ಪ್ರಾಧ್ಯಾಪಕರು. ಹಾಗೆ ಹೊಸಗನ್ನಡ ಛಂದಸ್ ಸಮೀಕ್ಷೆ ಅಂತೇಳಿ KG ನಾರಾಯಣ ಪ್ರಸಾದ್ ಅವರು, ಹೀಗೆ ಅನೇಕ ಜನರ ಹೆಸರನ್ನ ಹೇಳ್ಬೋದು. ಹೊಸಗನ್ನಡ ಛಂದಸ್ಸನ್ನೇ ಕುರಿತಂತೆ ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ SS ಅಂಗಡಿಯವರು 2008 ಒಂದು ಕೃತಿಯನ್ನ ಸಂಶೋಧನಾತ್ಮಕ ದೃಷ್ಟಿಕೋನದಿಂದ ಬರೆದಿದ್ದಾರೆ. ಕುಮಾರ್ ಚಲ್ಯ ಅವರು 2015 ಪ್ರಕಟಿಸಿರೋದು ಸರಳ ಛಂದಸ್ಸು ಅಂತೇಳಿ, ಅದರಲ್ಲಿ ಪದ್ಯಬಂಧದ ತತ್ವಗಳು ಅನ್ನುವಂಥ ಭಾಗ ಏನಿದೆ, ಒಂದು ವಿಧದಲ್ಲಿ ಸಂಶೋಧಕರಿಗೆ ತುಂಬಾ ಅನುಕೂಲವಾದಂತ ಒಂದು ಭಾಗ ಅದು. ಹೀಗೆ ಕನ್ನಡ ಛಂದಶಾಸ್ತ್ರವನ್ನ ಕುರಿತಂತೆ ಒಂದ್ ರೀತಿ ಬೇರೆ 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 ಆಯಾಮಗಳಿಂದ, ದೃಷ್ಟಿಕೋನಗಳಿಂದ ಲೇಖನಗಳನ್ನ ಕೃತಿಗಳನ್ನ ಪ್ರಕಟಿಸಿದ್ರು ಕೂಡ ಒಂದು ದೊಡ್ಡ ಸಂಶೋಧನೆಯ ಸ್ವರೂಪದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡಬಹುದು. DS ಕರ್ಕಿ ಹಾಗೆಯೇ ಬೇರೆ ಬೇರೆಯವರು ಮಾಡದ ಹಾಗೆ, ಅದರಲ್ಲೂ ಛಂದೋ ನಿಜಗುಣಿ ಅನ್ನುವಂತ ಒಂದು ಪುಸ್ತಕ ಇದೆ, ಕುಮಾರ ನಿಜಗುಣರ ಒಂದು ಅಭಿನಂದನ ಗ್ರಂಥ. ಅದರ ಕೊನೆಯ ಭಾಗ ಅನೇಕ ಛಂದಸ್ಸಿನ ಲೇಖನಗಳಿಗೆ ಒಂದು ವೇದಿಕೆಯನ್ನ ಒದಗಿಸಿದೆ. ಅದನ್ನ ಸಂಪಾದಕರು ಮಧುವನ ಶಂಕರ್ ಮತ್ತೆ ಮೊರಬದ ಮಲ್ಲಿಕಾರ್ಜುನ ಅವರು, ಅದರಲ್ಲೂ ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಹೊಸ ದೃಷ್ಟಿಕೋನದ ಅನೇಕ ಲೇಖನಗಳು ನಮ್ಮ ಮುಂದೆ ಇವೆ. ಹೀಗೆ ಕನ್ನಡದ ಅನೇಕ ಪ್ರಸಿದ್ಧ ಲೇಖಕರು ಛಂದಶಾಸ್ತ್ರವನ್ನ ಕುರಿತಂತೆ ಸಾಕಷ್ಟು ವ್ಯವಸಾಯವನ್ನ ಮಾಡಿದ್ದಾರೆ. ಆದರೆ ಸಾಲದು, ಅನೇಕ ವಿಶ್ವವಿದ್ಯಾನಿಲಯಗಳು ಈ ಛಂದಶಾಸ್ತ್ರವನ್ನ ಕುರಿತಂತೆ ಇನ್ನೂ ಸಾಕಷ್ಟು ಕೆಲಸ ಮಾಡೋದಕ್ಕೆ ಅವಕಾಶಗಳಿವೆ. ಒಬ್ಬೊಬ್ಬ ಕವಿಯ ಛಂದೋರೂಪಗಳನ್ನೇ ಇಟ್ಕೊಂಡು ಅವನು ಮಾಡಿರುವಂತಹ ಪ್ರಯೋಗಗಳನ್ನ ಕುರಿತಂತೆ ಸೂಕ್ಷ್ಮ ಅಧ್ಯಯನಕ್ಕೆ ಛಂದಶಾಸ್ತ್ರದಲ್ಲಿ ಇನ್ನೂ ಅವಕಾಶ ಇದೆ. ಈಗಾಗಲೇ ಶಾಸನಗಳಲ್ಲಿ ವೃತ್ತಗಳ ವಿಕಾಸ ಅನ್ನುವಂಥದ್ದಾಗಿರ್ಬೋದು, ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಒಂದು PhD ಪ್ರಬಂಧ ಸಲ್ಲಿಕೆಯಾಗಿದೆ, ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಷಟ್ಪದಿಯ ವಿಕಾಸ ಅನ್ನುವಂಥ ಒಂದು ಮಹಾಪ್ರಬಂಧ ರಚನೆ ಆಗಿದೆ, ಹಾಗೆಯೇ ಅದೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ತ್ರಿಪದಿ ಬೆಳೆದು ಬಂದ ಬಗೆ ಕನ್ನಡ ಸಾಹಿತ್ಯದಲ್ಲಿ ಅನ್ನುವಂಥ ಒಂದು PhD ಸಂಶೋಧನೆ ನಡೀತಾ ಇದೆ. ಆದರೆ ಛಂದಶಾಸ್ತ್ರದ ಬಗ್ಗೆ ಹೇಳುವುದಕ್ಕೆ ಏನೂ ಉಳಿದಿಲ್ಲ ಅನ್ನುವಂಥ ಅಭಿಪ್ರಾಯದಿಂದ ಆ ಯುವಕರು ಸಂಶೋಧನೆಗೆ ಮುಂದಾಗ್ತಾ ಇಲ್ಲ. ಆದರೆ ಅಭಿಪ್ರಾಯವು ತಪ್ಪು. ಇನ್ನೂ ಛಂದಸ್ಸಿನ ಬಗ್ಗೆ ನಾವು ಸಾಕಷ್ಟು ಅಧ್ಯಯನವನ್ನ ಮಾಡುವಂತ ಅಗತ್ಯ ಇದೆ. ಹೀಗೆ ಹೇಳ್ತಾ ಇನ್ನೂ ಅನೇಕ ಲೇಖಕರು ಲೇಖನಗಳು ನಾನು ಗಮನಿಸಿದ್ದೇನೆ. ಲಕ್ಷ್ಮೀನಾರಾಯಣ ಭಟ್ರ ಉಯ್ಯಾಲೆಗಣ ಮತ್ತೆ ಅಪೂರ್ವಲಯ ಅನ್ನುವಂತ ಆ ಲೇಖನವು ಕೂಡ ಬಹಳ ಸೊಗಸಾದಂತ ಒಂದು ಲೇಖನ, ಉಯ್ಯಾಲೆಗಣವನ್ನ ಕುರಿತಂತೆ ಚಿದಾನಂದ ಮೂರ್ತಿಯವರ ಲೇಖನಕ್ಕೆ ಅದು ಒಂದು ಉತ್ತರ ರೂಪದಲ್ಲಿ ಬರೆದಂತ ಒಂದು ಲೇಖನ. ಹೀಗೆ ಅನೇಕ ವಿದ್ವಾಂಸರು ಇದುವರೆಗೆ ಸಾಕಷ್ಟು ಛಂದಶಾಸ್ತ್ರವನ್ನ ಕುರಿತಂತೆ ಸಂಶೋಧನೆಯನ್ನ ಕೈಗೊಂಡು ಸಂಶೋಧನಾತ್ಮಕ ಗುಣ ಅಥವಾ ನೇರವಾದ ಸಂಶೋಧನೆಯ ಕೃತಿಗಳನ್ನ ರಚಿಸಿರೋದನ್ನ ನಾವು ಗಮನಿಸ್ಬೋದು. ಸಮಯ ಮೀರಿದೆ, ನಾನು ಲೇಖನವನ್ನ ಬರ್ಕೊಡುವಾಗ ಇನ್ನೂ ಬಹಳ ವಿಸ್ತಾರವಾಗಿ ಎಲ್ಲ ಯಾವ ಅಂಶವನ್ನು ಬಿಡದೆ ಬರೆದುಕೊಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೇನೆ. ಈ ಒಂದು ಕನ್ನಡ ಛಂದಶಾಸ್ತ್ರದ ಸಂಶೋಧನೆಯನ್ನ ಕುರಿತು ಉದ್ಯೋಗಮುಖಿ ಕನ್ನಡ ಮಾಲಿಕೆಯ ಈ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ನನಗೆ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ BV ವಸಂತಕುಮಾರ್ ಅವರಿಗೂ, ರಿಜಿಸ್ಟ್ರಾರ್ ಆದಂತಹ ಶ್ರೀಯುತ ಡಾಕ್ಟರ್ ಕರಿಯಪ್ಪ ಅವರಿಗೂ, ಹಾಗೆಯೇ ನನ್ನನ್ನ ಸ್ವಲ್ಪ ಹೆಚ್ಚೆ ಅನ್ನೋ ಹಾಗೆ ಪರಿಚಯ ಮಾಡಿಕೊಟ್ಟಂತ ಡಾಕ್ಟರ್ ಜಿನದತ್ತ ಹಡಗಲಿ ಅವರಿಗೂ ಕೂಡ, ಹಾಗೆ ನನ್ನ ಉಪನ್ಯಾಸವನ್ನ ಕೇಳದಂತ ಎಲ್ಲರಿಗೂ ವಂದಿಸ್ತಾ ನನ್ನ ಈ ಉಪನ್ಯಾಸವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ವಿಷಯವನ್ನ ವಿಚಾರವನ್ನ ಇನ್ನೂ ಹೇಳಬೇಕಾಗಿರ್ತಕ್ಕಂಥದ್ದು ಇದ್ದಾಗಲೂ ಕೂಡ
ಸಮಯ ಎನ್ನುವಂಥದ್ದು ನಿಲ್ಲಲಾರದು. ಅನಿವಾರ್ಯವಾಗಿ ನಾವು ಉಪನ್ಯಾಸವನ್ನು ಮುಗಿಸಲೇಬೇಕಾಗಿರತಕ್ಕಂಥದ್ದು ಛಂದಸ್ಸಿನ ಪ್ರಭೇದಗಳನ್ನು ಕುರಿತಂತೆ, ಛಂದಸ್ ಶಾಸ್ತ್ರಜ್ಞರನ್ನ ಕುರಿತಂತೆ ಹಾಗೂ ಅವರ ಕೃತಿಗಳನ್ನು ಕುರಿತಂತೆ ಅನೇಕ ವಿಧದ ಮಾಹಿತಿಗಳನ್ನು ಸ್ಪಷ್ಟವಾಗಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಇರಲಾರ್ದನ ತಮ್ಮ ಉಪನ್ಯಾಸವನ್ನು ನೀಡಿದ್ರಿ ಸರ್. ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಅನೇಕ ಜನರು ತಮ್ಮದೇ ಆಗಿರತಕ್ಕಂಥ ಅಭಿಪ್ರಾಯಗಳನ್ನು ನಿಮ್ಮ ಉಪನ್ಯಾಸವನ್ನು ಕೇಳಿ ವ್ಯಕ್ತಪಡಿಸಿದ್ದಾರೆ. ಎಲ್ಲರ ಅಭಿಪ್ರಾಯಗಳನ್ನು ಇಲ್ಲಿ ಹೇಳಲಿಕ್ಕೆ ಆಗಲಾರ್ದು, ಕೆಲವೊಂದಿಷ್ಟು ಜನರ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಈರಪ್ಪ ಹಳ್ಳಿಕೇರಿಯವರು, ರಾಮಣ್ಣ ಹವಳೆಯವರು, ಶಕುಂತಲಾ ಸಿವಿಯವರು ಛಂದಸ್ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿಷಯವನ್ನ ಎಳೆ ಎಳೆಯಾಗಿ ಬಿಡಿಸಿ ಇಟ್ಟಿರಿ, ತಮಗೆ ಹಾಗೂ ಅಕಾಡೆಮಿಗೆ ಕೃತಜ್ಞತೆಗಳು ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ನುಡಿಗುಬ್ಬಿ ಚೈತಾಲಿಯವರು, ಉಪನ್ಯಾಸ ಉತ್ತಮವಾಗಿ ಮೂಡಿ ಬಂತು ಸರ್, ನಮಸ್ಕಾರ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದೇ ರೀತಿ ಗೋವಿಂದರಾಯ ಎಂ ಎನ್ನುವಂಥವರು, ಹಾಗೆಯೇ ಪ್ರಕಾಶ್ ಗಿರಿಮಲ್ಲನವರ್ ಎನ್ನುವಂಥವರು ಹೇಳ್ತಾರೆ, ಕನ್ನಡ ಛಂದಸ್ಸಿನ ಚರಿತ್ರೆಗೆ DLN ಕರ್ಕಿ ಮೊದಲಾದ ಪೂರ್ವ ಸೂರಿಗಳ ಕೊಡುಗೆಯನ್ನ ಅರ್ಥಪೂರ್ಣವಾಗಿ ವಿವರಿಸಿದ ತಮಗೆ ವಂದನೆಗಳು ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಮನೋಹರ್ ಜಿ ಎನ್ನುವಂಥವರು, ನಾನು ನಿಮ್ಮ ವಿದ್ಯಾರ್ಥಿ, ಬಹುಶಃ ತುಮಕೂರು ವಿಶ್ವವಿದ್ಯಾಲಯದೊಳಗೆ MA ಪದವಿಯನ್ನ ಓದ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಉಪನ್ಯಾಸ ಉತ್ತಮವಾಗಿ ಮೂಡಿ ಬಂತು ಸರ್, ಅಭಿನಂದನೆಗಳು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಕನಕೇಶ ಮೂರ್ತಿಯವರು, ಕನಕೇಶ ಮೂರ್ತಿ ಬೇಗೂರ್ ಗುಂಡಾಚಾರ್ಯ ಎನ್ನುವಂಥವರು ಕೂಡ ಒಳ್ಳೆಯ ಉಪನ್ಯಾಸ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಿದ್ರೆ, ವೀರಪ್ಪ ಪೂಜಾರವರು, ಉಪಯುಕ್ತ ಮಾಹಿತಿ ಸರ್, ಧನ್ಯವಾದಗಳು ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬಸವರಾಜು ಎಸ್ ಎನ್ನುವಂಥವರು, ಕನ್ನಡ ಛಂದಸ್ಸಿನ ಸಂಶೋಧನೆಯನ್ನ ಕುರಿತ ನಿಮ್ಮ ಉಪನ್ಯಾಸದಲ್ಲಿ ಸರಳ ವಿವರಣೆಯೊಂದಿಗೆ ಛಂದಸ್ಸಿನಂತಹ ಕ್ಲಿಷ್ಟ ವಿಷಯವನ್ನ ಚೆನ್ನಾಗಿ ಸಮೀಕ್ಷಿಸಿದ್ದೀರಿ, ಧನ್ಯವಾದಗಳು ಸರ್ ಅಂತ ಹೇಳುವುದರ ಜೊತೆಗೆ ಬಹುಶಃ ಸಮೀಕ್ಷೆಗಿಂತ ಛಂದಸ್ಸಿನ ಸಂಶೋಧನೆಯ ಬಗೆಗೆ ಚರ್ಚೆ ಇದ್ದರೆ ಇನ್ನೂ ಚೆನ್ನಾಗಿತ್ತು ಸರ್ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಉಷಾ ಜಿಎನ್ ಅವರು, ಒಳ್ಳೆಯ ಉಪನ್ಯಾಸ, ಧನ್ಯವಾದಗಳು ಅಂತ ಹೇಳಿದ್ರೆ, ಶಕುಂತಲಾ ಶಿಂದೂರ್ ಅವರು, ಅತ್ಯಂತ ಪ್ರೌಢಿಮೆಯಿಂದ ಕೂಡಿದ ಅತ್ಯುತ್ತಮವಾದ ಉಪನ್ಯಾಸ, ಧನ್ಯವಾದಗಳು ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಇನ್ನೂ ಅನೇಕ ಜನರು ಇಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರವಿ ಎಚ್ ಎನ್ನುವಂಥವರು, ಛಂದಸ್ಸು ಸಾಹಿತ್ಯದ ಒಳಹುಗಳು, ಇತ್ತೀಚಿನವರೆಗೆ ಆಗಿರುವ ಸಂಶೋಧನೆಗಳನ್ನ ಅಮೂಲಾಗ್ರ ಮಾಹಿತಿಯೊಂದಿಗೆ ವಿವರಿಸಿಕೊಟ್ಟಿರಿ ಸರ್, ತಮ್ಮ ಉಪನ್ಯಾಸ ಹೆಚ್ಚು ಸಂಗತಿಗಳನ್ನ ಒಳಗೊಂಡಿದೆ, ಧನ್ಯವಾದಗಳು ಸರ್, ಉಪನ್ಯಾಸ ತುಂಬಾ ಚೆನ್ನಾಗಿತ್ತು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಭರಮಪ್ಪ ನರೇನೂರ ಎನ್ನುವಂಥವರು, ನಮಸ್ಕಾರ ಸರ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಉತ್ತಮ ಬೋಧನೆಗಳನ್ನು ನೀಡುತ್ತಿದೆ, ಧನ್ಯವಾದಗಳು ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಎನ್ ಅನ್ನುವಂಥವರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ರೇಣುಕೇಶ ಜಿ ಆರ್ ಎನ್ನುವಂಥವರು, ಉತ್ತಮವಾದ ಮಾಹಿತಿಯನ್ನ ಕೊಟ್ಟಿದ್ದೀರಿ ಗುರುಗಳೇ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ, ಅದೇ ರೀತಿ ಗೋವಿಂದರಾಯ ಎಂ ಎನ್ನುವಂಥವರು, ಅರ್ಥಪೂರ್ಣವಾದ ಉಪನ್ಯಾಸ ಸರ್, ಅತ್ಯುತ್ತಮವಾಗಿತ್ತು, ಮೌಲ್ಯಯುತ ಮಾಹಿತಿಯನ್ನ ತಾವು ಕೊಟ್ಟಿರಿ ಸರ್, ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಚಿಕ್ಕು ಎಂ ಆರ್ ಎನ್ನುವಂಥವರು, ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬಸವರಾಜು ಪಿ ಎನ್ನುವಂಥವರು, ಸಂಶೋಧಕರಿಗೆ ಮಾರ್ಗದರ್ಶನ ಇದಾಗಿದೆ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಇನ್ನೂ ಅನೇಕ ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರತಕ್ಕಂತಹ ನಮ್ಮ ಎಲ್ಲ ಈ ವೀಕ್ಷಕರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಮರ್ಪಿಸ್ತೇನೆ. ಆತ್ಮೀಯರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಂಶೋಧನೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕನ್ನಡ ಛಂದಶಾಸ್ತ್ರ ಸಂಶೋಧನೆ ಎನ್ನುವಂತಹ ವಿಷಯವನ್ನ ಕುರಿತು ಇಲ್ಲಿಯವರೆಗೆ ಬಹಳಷ್ಟು ವಿಷಯ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿರತಕ್ಕಂಥ ಪ್ರೊಫೆಸರ್ DV ಪರಮಶಿವಮೂರ್ತಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಮರ್ಪಿಸ್ತೇನೆ. ಹಾಗೆಯೇ ನಮ್ಮ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಆಗಿರತಕ್ಕಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರತಕ್ಕಂಥ ಡಾಕ್ಟರ್ BV ವಸಂತ್ ಕುಮಾರ್ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ನಮ್ಮ ಕರ್ನಾಟಕ
ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ಆಗಿರ್ತಕ್ಕಂಥ ಎನ್ ಕರಿಯಪ್ಪ ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನ ನೀಡ್ತಾ ಬರ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಮರ್ಪಿಸ್ತೇನೆ. ಜೊತೆಗೆ ಸರ್, ಇವತ್ತಿನ ನಮ್ಮ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ಪರಮಶಿವಮೂರ್ತಿ ಅವರು ನಮ್ಮ ಈ ಸಂಶೋಧನಾ ಕನ್ನಡ ಸಂಶೋಧನೆಯ ಒಂದು ಸಂಪಾದನಾ ಕಾರ್ಯವನ್ನು ಕೂಡ ಅವರು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಮರ್ಪಿಸುವುದರ ಜೊತೆಗೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತಾಂತ್ರಿಕ ನೆರವನ್ನ ನೀಡ್ತಾ ಬರ್ತಕ್ಕಂಥ ಪ್ರವೀಣ್ ಅವರಿಗೆ, ಬಸವರಾಜ್ ಅವರಿಗೆ, ಹಾಗೇನೆ ನಮ್ಮ ಕಚೇರಿಯ ಸಿಬ್ಬಂದಿಗಳಾಗಿರ್ತಕ್ಕಂತಹ ಬೇರೆ ಬೇರೆ ವ್ಯಕ್ತಿಗಳಾಗಿರ್ತಕ್ಕಂತಹ ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥ ಮಹನೀಯರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡತಕ್ಕಂತಹ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರವಾಗಿ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ಸಹೃದಯರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಸದಸ್ಯ ಸಂಚಾಲಕರಾಗಿರ್ತಕ್ಕಂಥ ದತ್ತಗುರು ಹೆಗಡೆ ಅವರಿಗೆ, ಡಾಕ್ಟರ್ ಬಿ ಗಿರಿಜಾ ಅವರಿಗೂ, ನಮ್ಮ ಅಕಾಡೆಮಿಯ ಸರ್ವ ಸದಸ್ಯರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಮ್ಮ ನಾಳೆಯ ಉಪನ್ಯಾಸದಲ್ಲಿ ಕನ್ನಡ ಜಾನಪದ ಸಂಶೋಧನೆ ಎಂಬ ವಿಷಯವನ್ನ ಕುರಿತು ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ ಅವರು ಮಾತನಾಡಲಿದ್ದಾರೆ. ನಾಳೆ ಮತ್ತೆ ಪುನಃ 5:30ಕ್ಕೆ ಭೇಟಿಯಾಗೋಣ. ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.